ಜ್ಞಾನಾಶ್ರಮದ ಜ್ಞಾನ ಬಂಧುಗಳೇ ಶುಭೋದಯ, ವೆರಿ ಗುಡ್ ಮಾರ್ನಿಂಗ್. ಈ ದಿನ ನಾವೆಲ್ಲರೂ ಕೂಡ ಭಗವದ್ಗೀತೆಯ ವಿಚಾರಗಳನ್ನು, ಅದರಲ್ಲೂ ಕೃಷ್ಣ ಚಿಂತನೆಗಳನ್ನು ಹೃದಯವನ್ನು ತುಂಬಿಸಿಕೊಳ್ಳಿಕ್ಕೆ, ಅಂದರೆ ಕರ್ಣಾನಂದ, ಕಿವಿಗೆ ಯಾವುದು ಆನಂದವೋ, ಕಿವಿಗೆ ಅನೇಕ ವಿಚಾರಗಳು ಆನಂದ ಕೊಡ್ತವೆ. ಆದರೆ ನನಗನ್ಸುತ್ತೆ, ಯಾವಾಗ ನಾವು ದೈವಭಕ್ತಿಯನ್ನು ಮೈಗೂಡಿಸಿಕೊಳ್ತೀವಿ, ಅಂದರೆ ಭಗವತ್ ಭಕ್ತಿಯನ್ನು ಮೈಗೂಡಿಸಿಕೊಂಡಾಗ, ಭಗವಂತನ ಚಿಂತನೆಗಳನ್ನು, ಭಗವಂತನ ಲೀಲೆಗಳನ್ನು ಕೇಳುವುದೇ ಒಂದು ಕರ್ಣಾನಂದ, ಕಿವಿಗೆ ಆನಂದ. ಅಂದರೆ ಕಿವಿಗೆ ಆನಂದ ಅಂದರೆ ಏನು? ಕಿವಿಗೆ ಆನಂದ ಅಲ್ಲ, ಕಿವಿಗೆ ನಾವು ಆನಂದ ಮಾಡಲಿಕ್ಕಾಗಲ್ಲ, ಕಿವಿಯ ಮೂಲಕ ಹೃದಯಕ್ಕೆ ಆನಂದ. ಕಿವಿಗೆ ಆನಂದ ಅಥವಾ ದುಃಖದ ಅನುಭವ ಆಗಲಿಕ್ಕಿಲ್ಲ. ಕಿವಿಗೆ ಯಾರು ಪೆಟ್ಟು ಕೊಟ್ಟಾಗ ಅದು ನೋವಾಗುತ್ತೆ, ಅದು ದೇಹದ ನೋವು. ಅಥವಾ ಯಾವುದು ಅಂಗಾಂಗಕ್ಕೆ ಪೆಟ್ಟು ಕೊಟ್ಟಾಗ ಅದು ಅಂಗಾಂಗದ ನೋವು. ಆದರೆ ದೇಹದ ಯಾವುದೇ ಭಾಗಕ್ಕೆ ಪೆಟ್ಟು ಬಿದ್ದರೂ ಹೃದಯ ವ್ಯಥೆ ಪಡುತ್ತೆ ಅಥವಾ ಮನಸ್ಸು ವ್ಯಥೆ ಪಡುತ್ತಲ್ಲ. ಹಾಗೆ ಕರ್ಣಾನಂದ, ಅದನ್ನೇ ನಾವು ಕಳೆದ ತರಗತಿಯಲ್ಲಿ ಯಜ್ಞ ಅಂದರೆ ಏನು, ಅಂತರಂಗದ ಯಜ್ಞ ಅಂದರೆ ಏನು, ಅಂದರೆ ಭಗವಂತನ ಗುಣಗಾನವೆಂಬ ಹವಿಸನ್ನು ಕಿವಿ ಎಂಬ ಹೋಮದೊಳಗಡೆ ಹಾಕಬೇಕು. ಕಿವಿ ಅನ್ನೋದು ಒಂದು ಅಗ್ನಿಕುಂಡ, ಅದರೊಳಗಡೆ ಹೋಮ ಹವನ ಮಾಡಬೇಕಾದ್ರೆ ಅಗ್ನಿಕುಂಡದೊಳಗಡೆ ಏನೇನು ಹಾಕ್ತಾರಲ್ಲ, ಹಾಗೆ ಅಂತರಂಗದ ಯಜ್ಞ ಅಂದರೆ ನಮ್ಮ ಕಿವಿಯೇ ಒಂದು ಯಜ್ಞಕುಂಡ. ಆ ಯಜ್ಞಕುಂಡದ ಒಳಗೆ ಹಾಕುವ ಭಗವಂತನ ವಿಚಾರಗಳು, ಭಗವಂತನ ಗುಣಗಾನವೆಂಬ ಹವಿಸು, ಕಣ್ಣು ಒಂದು ಯಜ್ಞಕುಂಡ, ಕಿವಿಯೂ ಒಂದು ಯಜ್ಞಕುಂಡ, ಮೂಗು ಎನ್ನುವುದು ಯಜ್ಞಕುಂಡ. ಮೂಗಿಗೆ ತುಳಸಿ ಗಂಧ, ಪ್ರಸಾದದ ವಾಸನೆ ಅಥವಾ ಕುಂಕುಮದ ವಾಸನೆ, ಗಂಧದ ಕಡ್ಡಿಯ ವಾಸನೆ, ಅಂದರೆ ಭಗವಂತನ ಭಕ್ತಿಯನ್ನು, ಭಗವಂತನ ಕಡೆ ಏಕಾಗ್ರತೆಯನ್ನು ಹೆಚ್ಚಿಸುವ ಅನೇಕ ಸುವಾಸನೆಗಳನ್ನು ಮೂಗಿನ ಮೂಲಕ ಒಳಗಡೆ ತೆಗೆದುಕೊಳ್ಳುವುದು ಒಂದು ಯಜ್ಞವೇ. ಭಗವಂತನ ಕುರಿತಾಗಿ ಒಂದು ಭಕ್ತಿ, ಜ್ಞಾನ, ವೈರಾಗ್ಯ ಮೂಡಿಸ್ತಕ್ಕಂತಹ ವಿಚಾರಗಳನ್ನು ಕಿವಿ ಒಳಗಡೆಯಿಂದ, ಕಿವಿ ಎಂಬ ಯಜ್ಞಕುಂಡದ ಮೂಲಕ ತೆಗೆದುಕೊಳ್ಳುವುದು ಒಂದು ಯಜ್ಞ. ಅಂದರೆ ಅಂತರಂಗ ಯಜ್ಞ, ಬಹಿರಂಗ ಯಜ್ಞದ ಬಗ್ಗೆ ಮಾತಾಡುತ್ತಿದ್ದು. ಈಗ ಮುಂದೆ ಇದೇ ಯಜ್ಞದ ಬಗ್ಗೆ ಇನ್ನಷ್ಟು ಆಳವಾಗಿ, ಯಾಗ ಯಜ್ಞಗಳ ವಿಚಾರಕ್ಕೆ ಬಂದಾಗ ಕೃಷ್ಣ ಮಹತ್ವ ಕೊಡೋದು ಅಂತರಂಗದ ಯಜ್ಞ. ನೀವೆಷ್ಟು ಪೂಜೆ ಮಾಡಿಸಿ, ನೀವೆಷ್ಟಾದರೂ ಹೋಮ ಮಾಡಿಸಿ, ಅಥವಾ ನೀವೆಷ್ಟಾದರೂ ತೀರ್ಥಕ್ಷೇತ್ರಕ್ಕೆ ಹೋಗಿ ಬನ್ನಿ, ಅಥವಾ ನೀವೇನಾದರೂ ಮಾಡಿ, ಮೊದಲು ಅಂತರಂಗದ ಅರಿವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಲಾಗುತ್ತೆ. ಅರ್ಥಾತ್ ಯಜ್ಞ ಯಾಗ ಏನೇ ಮಾಡಿದ್ರೂ ಕೂಡ ತಿಳಿದು ಮಾಡು, ಅಂದರೆ ತಿಳಿದು ಅಂದರೆ ಅರಿವು, ಅರಿತು ಮಾಡು, ತಿಳಿದು ಮಾಡು, ಕಲಿತು ಮಾಡು. ಕಲಿಯದೇ ಮಾಡಿದ ಯಾವುದಾದರೂ ಕೂಡ ಅದು ವ್ಯರ್ಥ ಅಂತ. ಅಂದರೆ ಭಕ್ತಿಗೆ ಬೇಕಾಗಿರೋದು ಒಂದು ಸಮರ್ಪಣಾ ಭಾವ. ಓಹ್, ನಾನು ಇಷ್ಟು ಲಕ್ಷ ಹೂಗಳನ್ನು ತಂದು ಮುಡಿಸಿದೆ, ಅಥವಾ ಇಷ್ಟು ದೊಡ್ಡ ಸೀರೆಯನ್ನು ತಂದು, ಇಷ್ಟು ದೊಡ್ಡ ಬೆಲೆ ಬಾಳುವ ಸೀರೆಯನ್ನು ತಂದು ಮುಡಿಸಿದೆ, ಅಥವಾ ಮನೆಗೆ ಇಷ್ಟು ದೊಡ್ಡ ಪೇಂಟ್ ಹೊಡಿಸಿದೆ, ಅಥವಾ ಪುರೋಹಿತರಿಗೆ ನಾನು ಇಷ್ಟೊಂದು ದುಡ್ಡು ಕೊಟ್ಟು ಕರೆದುಕೊಂಡು ಬಂದೆ, ವಿಷಯ ಅದಲ್ಲ. ಕೇವಲ ಭಗವಂತನ ವಿಚಾರದಲ್ಲಿ ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ಏನನ್ನು ಕೋರ್ಕೊಳ್ಬೇಕು? ಏನನ್ನೂ ಇಲ್ಲ, ಭಗವಂತನನ್ನೇ ಕೋರ್ಕೊಳ್ಬೇಕು. ಅಂದರೆ ಯಾವ ಯಜ್ಞಯಾಗಗಳಲ್ಲಿ, ಯಾವ ಸಂಕಲ್ಪಗಳಲ್ಲಿ ಬೇರೆ ಲೋಕದ ಅಪೇಕ್ಷೆಗಳನ್ನು ಬಿಟ್ಟು ಭಗವಂತನನ್ನೇ ಮಾತ್ರ ಯಾವಾಗ ಕೋರ್ತೀವಿ, ಆ ಯಜ್ಞಯಾಗಗಳು ಫಲ ಕೊಡ್ತವೆ ಅಂತ. ಅಂದರೆ ಅವನೇ ಬಂದ ಮೇಲೆ ಇನ್ನು ಉಳಿದಿದ್ದೇನಿದೆ ಅಂತ. ಡಾಕ್ಟ್ರೇ, ನೀವು ನನಗೆ ಅಕಸ್ಮಾತ್ ಹುಷಾರಿಲ್ದಂಗಾದರೆ ನನ್ನ ಜೊತೆ ಇರಲಿಕ್ಕೆ ಒಂದಷ್ಟು ಮಾತ್ರೆ ಕೊಡಿ ಅನ್ನೋದಕ್ಕಿಂತ, ಡಾಕ್ಟ್ರೇ ನೀವು ನನ್ನ ಜೊತೆ ಇರಿ ಅಂದ್ಬಿಟ್ರೆ ಹೆಂಗಿರುತ್ತೆ? ಅಯ್ಯೋ ಮಾತ್ರೆ ಯಾಕಪ್ಪ, ನೀನೇ ನನ್ನ ಜೊತೆ ಇದ್ದುಬಿಡು ಅಂತ. ಮಾತ್ರೆ ಕೊಟ್ಟರೂ ಕೂಡ ಅಥವಾ ಔಷಧಿ ಕೊಟ್ಟರೂ ಕೂಡ ಯಾವಾಗ ತೊಗೊಬೇಕು, ಎಷ್ಟೊತ್ತಿಗೆ ತೊಗೊಬೇಕು, ಎಷ್ಟು ತೊಗೊಬೇಕು, ಇದ್ಯಾವುದು ಗೊತ್ತಾಗದೇ ಇರ್ಬೋದು. ಅದೇ ಡಾಕ್ಟ್ರ ಜೊತೆ ಇದ್ದುಬಿಟ್ರೆ, ಅಂದರೆ ದೇವರನ್ನೇ ಪ್ರಾರ್ಥಿಸುವುದು ಅಥವಾ ದೇವರಿಗಾಗಿಯೇ ಪ್ರಾರ್ಥಿಸುವುದು ಬಹಳ ಮುಖ್ಯ ಅಂತ. ಸುಮ್ಮನೆ ಯೋಚನೆ ಮಾಡಿ, ಇದು ನಮಗೆ ನಿಮಗೆ ಅನ್ವಯಿಸದೇ ಇರ್ಬೋದು, ಬಟ್ ಲೋಕದ ಪ್ರತಿ ಪೂಜೆಗಳು, ಪ್ರತಿ ಯಾಗ ಯಜ್ಞಗಳು ಏನು ಒಂದು
ಸ್ವಾರ್ಥದಿಂದಲೇ ಕೂಡಿರ್ತವೆ. ಈಗ ಅದನ್ನು ಮೇಲ್ನೋಟಕ್ಕೆ ನೋಡಿದಾಗ ಅಯ್ಯೋ ಇರಬಾರ್ದ ಸರ್, ನಾವು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಮಾಡಿಸ್ತೀವಿ, ತಪ್ಪ ಸರ್. ಅದು ಸಂಸಾರದ ದೃಷ್ಟಿಕೋನದಲ್ಲಿ ಅಥವಾ ಲೌಕಿಕ ಮನೋಭಾವದಲ್ಲಿ ಯೋಚನೆ ಮಾಡಿದಾಗ ತಪ್ಪಲ್ಲದೆ ಇರ್ಬೋದು. ಆದರೆ ನೀವು ಹಾಗೆ ಆ ಪರಮಾರ್ಥಿಕ ಚಿಂತನೆ, ದೈವದ ಚಿಂತನೆ ಅಥವಾ ಭಗವಂತನ ಸಾನ್ನಿಧ್ಯಕ್ಕೆ ನಾನು ತಲುಪಬೇಕು, ನನ್ನ ಮನಸ್ಸು ಆನಂದವಾಗಿರಬೇಕು, ಲೋಕದ ಜಂಜಾಟಗಳಿಂದ ನನ್ನನ್ನು ನಾನು ಶಾಂತಿಯಿಂದ ಕಾಪಾಡಿಕೊಳ್ಬೇಕು ಅಂದಾಗ ನಾನು ನನ್ನ ಈ ಅಲ್ಪ ಇಚ್ಛೆಗಳನ್ನು ತೊರೆದು ಭಗವಂತನ ಇಚ್ಛೆಯನ್ನೇ ನನ್ನ ಇಚ್ಛೆ ಅಂದುಕೊಂಡಾಗ ನನ್ನ ಮನದ ಒಡಕುಗಳು, ತೊಡಕುಗಳು, ಆಘಾತಗಳು ಅಥವಾ ಅವಮಾನಗಳು, ದುಃಖಗಳು ಅಂತ ಏನೇನು ನಾನು ನಾನು ಅಂದ್ಕೊಂಡಿದ್ದೀನಲ್ಲ, ಅವೆಲ್ಲದಕ್ಕೂ ಮುಕ್ತಿ ಸಿಗೋದು ಯಾವಾಗ? ನನ್ನಲ್ಲೇ ಇರುವ ಅಲ್ಪ 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 ಏನೇನೋ ಯೋಚನೆಗಳಿದ್ದಾವಲ್ಲ, ಅಥವಾ ಅವ್ರ ಮುಂದೆ ಬೆಳಿಬೇಕು, ಇವ್ರ ಮುಂದೆ ಬೆಳಿಬೇಕು, ಅವ್ರು ಹೊಡಿಬೇಕು, ಇವ್ರ ಮುಂದೆ ನಾನು ಹಿಂಗಿರ್ಬೇಕು, ಹಂಗೆ ಇವೆಲ್ಲ ತ್ಯಜಿಸಿ ಭಗವಂತ ಹೆಂಗಿಡ್ತಾನೋ ನಾನು ಹಂಗಿರ್ತೀನಿ ಅಂದ್ಕೊಂಡಾಗ ಈ ಚಿಕ್ಕ ಪುಟ್ಟದ್ದೇನೇನೋ ಇದೆಯಲ್ಲ ನಮ್ಮ ಮನಸ್ಸಲ್ಲಿ, ಅವೆಲ್ಲ ತೊಡೆದು ಹೋಗಬೇಕು. ಆಗ ನಮ್ಮ ಬದುಕು ಯಜ್ಞವಾಗುತ್ತೆ, ನಮ್ಮ ಬದುಕು ಒಂದು ಪೂಜೆಯಾಗುತ್ತೆ. ನಮ್ಮ ಪೂಜೆಗಳ ಉದ್ದೇಶವೇ ಅಲ್ಪದ್ದಾಗಿದೆ. ಏನು ಇರುವ 4 ದಿವಸದ ಜೀವನದಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ನಾವು ದೊಡ್ಡ ಮುಂಬರುವ ಜೀವನ ಅಥವಾ ದೊಡ್ಡ ಈ ಅಂತ್ಯವಿಲ್ಲದ ಬದುಕನ್ನು ಅಂದರೆ ಈ ಏನು ಒಂದು 10 ವರ್ಷ 20 ವರ್ಷ 50 ವರ್ಷ ಬದುಕ್ತೀವ, ಇಲ್ಲೂ ಚೆನ್ನಾಗಿರಬೇಕು ಹೌದು, ಆದರೆ ನಾವು ಕೇಳ್ಕೊಳ್ಬೇಕಿರೋದು ನಾವು ಎಷ್ಟು ಮುಂದಾಲೋಚನೆ ಮಾಡಬೇಕು ಅಂದರೆ ಈ 50 ವರ್ಷದ ಮಾತ್ರ ನಾನು ಬೇಡ್ಕೊಳ್ಳಲ್ಲಪ್ಪ, ಈ 50 ವರ್ಷಕ್ಕೆ ಮಾತ್ರ ನನಗೆ ಸುಖ ಕೊಡು ಅಂದರೆ ಸುಖ ಕೊಡ್ತಾನೆ, ಬಟ್ ಆ ಸುಖ ಬಂದಾಗ ಏನೇನೋ ತಪ್ಪು ಮಾಡಿಬಿಡ್ತೀನಿ. ಇಲ್ಲಪ್ಪ, ನನಗೆ ಈ 50 ವರ್ಷ ನನಗಷ್ಟು ಮುಖ್ಯ ಅಲ್ಲ, ಇನ್ನು ಎಷ್ಟು ಜನ್ಮ ಬಂದರೂ ನಾನು ನಿನ್ನ ಭಕ್ತನಾಗಿಯೇ ಉಳ್ಕೊಳ್ಬೇಕು, ನನಗಂಥದ್ದೊಂದು ವರವನ್ನು ಕೊಡು. ಯಾಕಂದರೆ ಇದಲ್ಲದೆ ಇನ್ನೂ 100 ಜನ್ಮಗಳು ಸಿಗ್ಬೋದು, ಗೊತ್ತಿಲ್ಲ. ನನ್ನ ಪಾಪ ಕರ್ಮಗಳ ಆಧಾರದ ಮೇಲೆ, ನನ್ನ ಪುಣ್ಯಕರ್ಮದ ಆಧಾರದ ಮೇಲೆ ಒಳ್ಳೆಯದೋ ಕೆಟ್ಟದ್ದೋ ನನಗಿನ್ನೂ 6 ಜನ್ಮ ಸಿಗ್ಬೋದೋ ಏನೋ. 6 ಜನ್ಮಗಳಲ್ಲೂ ಏನೋ ಜಂಜಾಟ ಇದ್ದೇ ಇರುತ್ತೆ ಮನುಷ್ಯ ಅಂದಮೇಲೆ, ಅವನೇನೇ ದೇವರಿಂದ ವರಪ್ರಸಾದ ಪಡ್ಕೊಂಡು ಬಂದರೂ ಸುಖ ದುಃಖ ಏಳು ಬೀಳು ಇದು ಇದ್ದಿದ್ದೆ. ನನಗಿದು ಅರ್ಥ ಆಗ್ಬಿಟ್ಟಿದೆ ಭಗವಂತ, ನಿನ್ನ ಹತ್ರ ನಾನು ಏನೇ ಸುಖ ಕೇಳಿದ್ರೂ ದುಃಖ ತಪ್ಪಿದ್ದಲ್ಲ, ನಾನು ನಿನ್ನ ಹತ್ರ ಏನೇ ದುಃಖ ಕೇಳಿದ್ರೂ ಸುಖ ತಪ್ಪಿದ್ದಲ್ಲ, ಹಾಗಾಗಿ ನನಗೆ ಈ ಸುಖ ದುಃಖದ ವರವೇ ಇಲ್ಲ ಅಥವಾ ನನ್ನ ಆಲೋಚನೆ ಇಲ್ಲ. ನನ್ನ ಆಲೋಚನೆ ಏನು? ಅದು ಏನಾದರೂ ಬರಲಪ್ಪ, ನೀನು ನನ್ನ ಜೊತೆ ಇರು. ಅಂದರೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ ಹೌದು, ಅಲ್ಲಿ ಏನು ತಲಸುತ್ತು ಬಂದು ಏನು ಬಿದ್ದರೂ ಡಾಕ್ಟ್ರ್ ಇದ್ದಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಏ ಕೊಡಿ ಡಾಕ್ಟ್ರೇ ಅನ್ನೋದು ಅಲ್ವಾ. ಅಂದರೆ ಅದನ್ನೇ ಡಿ ವಿ ಜಿ ಅವರು ಕೂಡ ಹೇಳ್ತಾರೆ, ಬದುಕು ಜಟಕ ಬಂಡಿ ವಿಧಿಯ ಧರಸ ಹೇಬ ಕುದುರೆ ನೀನ್ ಅವ ಪೇಳ್ದಂತೆ ಪಯಣಿಗನು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅಂದರೆ ಭಗವಂತ ನಡೆಸಿದಂಗೆ ನಡೆಯುವ ಬದುಕು, ಆದರೆ ಕಡೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅಂದರೆ ನೀನಂದುಕೊಂಡ ಈ ಭ್ರಮೆಯ ಬದುಕು ಈ ಎಲ್ಲವೂ ಕುಸಿದ್ರೂ ನೆಲ ಇದೆ, ಭೂಮಿತಾಯಿ ಇದ್ದಾಳೆ, ಅವಳು ನಿನ್ನನ್ನು ಆಶ್ರಯ ಕೊಡ್ತಾಳೆ, ಒಳಗಡೆ ಎಳ್ಕೊಳ್ತಾಳೆ, ಯೋಚನೆ ಬೇಡ ಅಂತ. ಅಂದರೆ ನೀನು ಎಲ್ಲಿಂದ ಬಿದ್ದರೂ ಭೂಮಿ ಇದೆಯಪ್ಪ, ಪದ ಕುಸಿಯ ನೆಲವಿಹುದು ನೆಲ ಇದೆ, ನೀನೇನು ಪಾತಾಳಕ್ಕೆ ಹೋಗಲ್ಲ, ಭೂಮಿತಾಯಿ ಇದ್ದಾಳೆ. ಅಂದರೆ ಅಯ್ಯೋ ನಾನು ಎಲ್ಲಿ ಬಿದ್ದುಬಿಡ್ತೀನಿ, ಬೀಳ್ತೀವಿ ನಾವೆಷ್ಟು ಜಾಗೃತವಾಗಿದ್ದರೂ ನಾವು ಒಂದು ದಿವಸ ಬೀಳ್ತೀವಿ, ಆದರೆ ನೆಲ ಇದೆ, ಭೂಮಿತಾಯಿ ಇದ್ದಾಳೆ, ಕಾಪಾಡ್ತಾಳೆ ಅಥವಾ ಅವಳು ನನಗೆ ಆಶ್ರಯ ಕೊಡ್ತಾಳೆ. ಕಡೆಗೆ ಮನುಷ್ಯನ ಜೀವನ ಅಥವಾ ಈ ಬದುಕು ಮುಗಿದ ಮೇಲೆ ನಾವೆಲ್ಲಿಗೂ ಹೋಗ್ತೀವಿ ಅಂದರೆ ದೇಹದ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಮ ದೇಹ ಭೂಮಿತಾಯಿಯಲ್ಲಿ ಲೀನವಾಗುತ್ತೆ ಅಥವಾ ಮಣ್ಣಿನಲ್ಲಿ ಲೀನವಾಗುತ್ತೆ ಅಥವಾ ಪ್ರಕೃತಿಯಲ್ಲಿ ಲೀನವಾಗುತ್ತೆ. ಅದನ್ನೇ ಡಿ ವಿ ಜಿ ಅವರು ಹೇಳಿದ್ದು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ನೀನು ಅಂದುಕೊಂಡಿದ್ದೆಲ್ಲ ಆ ಭ್ರಮೆ, ಆ ಅನಿಸಿಕೆ, ಆ ನಿರೀಕ್ಷೆ, ಆ ಅಪೇಕ್ಷೆ ಎಲ್ಲವೂ ಒಂದು ದಿವಸ ಸುಳ್ಳು ಅಂತ ಗೊತ್ತಾಗಿ ನೀನು ಕೆಳಗೆ ಬೀಳ್ತೀಯಲ್ಲ, ಆಗಲೂ ಭೂಮಿ ತಾಯಿ ಇದ್ದಾಳೆ, ನೆಲ ಇದೆ, ಯೋಚನೆ ಮಾಡಬೇಡ ಅಂತ. ಹಾಗೆ ಭಗವಂತನಲ್ಲಿ ನೋಡಪ್ಪ, ನಾನು ಒಂದು ದಿವಸ ಗೆದ್ದೆ ಅನ್ನೋ ಅಹಂಕಾರ ಬಂದುಬಿಡುತ್ತೆ, ನಾನು ಮನುಷ್ಯ ಏನು ಮಾಡಲಿ, ಏನೇನೋ ಆಲೋಚನೆ ಬರ್ತವೆ.
ಆಗ ನನಗೀಗೇನು ಅರ್ಥ ಆಗಿಬಿಟ್ಟಿದೆ, ನಾನು ಸುಖವನ್ನೇ ಬಯಸೋದು ಮೂರ್ಖತನ, ನಾನು ದುಃಖವನ್ನೇ ಬಯಸೋದು ಕೂಡ ಮೂರ್ಖತನ. ಅಂಥ ನಿನ್ನ ಭಕ್ತಿಯಾದಂತಹ ಶಬರಿಗೂ ದುಃಖ ತಪ್ಪಿದ್ದಲ್ಲ, ಅಂಥ ನಿನ್ನ ಭಕ್ತನಾದ ಸುಧಾಮನಿಗೂ ಕಷ್ಟಗಳು ತಪ್ಪಿದ್ದಲ್ಲ, ನಿನ್ನ ಜೊತೆಲೇ ಇದ್ದ ಅರ್ಜುನನಿಗೂ ಕಷ್ಟ ತಪ್ಪಿದ್ದಲ್ಲ, ನಿನ್ನ ಹೆತ್ತ ತಂದೆ ತಾಯಿಗೆ ಕಷ್ಟ ತಪ್ಪಿದ್ದಲ್ಲ. ಮತ್ತು ನಾನು ಬರೀ ಸುಖ ಕೇಳೋದ್ರಲ್ಲಿ ಏನು ಅರ್ಥ ಇದೆಯೋ ಕೃಷ್ಣ, ನಾನು ಬರೀ ಸುಖವನ್ನು ಕೇಳುವ ಮೂರ್ಖತನ ನಾನು ಮಾಡೋದಿಲ್ಲಪ್ಪ. ನನಗೇನು ಕುಂತಿ ಕೇಳಿದ್ಲಲ್ಲ, ನಾನು ಹಾಗಿರಬೇಕು. ಕುಂತಿ ಏನು ಕೇಳಿದ್ಲು, ಅಯ್ಯೋ ಗೋವಿಂದ ನನಗೆ ಕಷ್ಟವನ್ನೇ ಕೊಡಪ್ಪ. ಅಯ್ಯೋ ಯಾಕೆ, ಧರ್ಮರಾಯ ಸಿಟ್ಟಿಗೆದ್ದುಬಿಟ್ಟ, ಇಷ್ಟು ವರ್ಷ ವನವಾಸ ಅಜ್ಞಾತವಾಸ, ಈ ಕೌರವರ ಈ ವಿಕೃತವಾದ ಅಥವಾ ಸ್ವಾರ್ಥಯುತ ವರ್ತನೆಗೆ ನಾವು ಬಲಿಯಾಗಿ ಕಣ್ಣೀರಾಕಿ ಕಾಡು ಸುತ್ತಿ ಇಷ್ಟೆಲ್ಲ ಮಾಡ್ಕೊಂಡು ಇವತ್ತು ಬಂದು ರಾಜ್ಯ ಅಂತ ಆಳ್ತಾ ಇದ್ದೀವಿ, ಈಗಲೂ ನೀನು ಕೃಷ್ಣನ ಹತ್ರ ಕಷ್ಟ ಕೇಳ್ತೀಯಲ್ಲ, ಏನಿದು ಅಂತ. ಆ ಕುಂತಿಯ ಭಕ್ತಿ ಎಂಥದ್ದು ಅಂದರೆ, ಅಂದರೆ ಭಗವಂತನನ್ನು ನೆನೆಸಿಕೊಳ್ಳುವ ಬುದ್ಧಿ ಕಷ್ಟ ಬಂದಾಗ ಮಾತ್ರ ಬರುತ್ತೆ ಮನುಷ್ಯನಿಗೆ ಅನ್ನೋದಾದರೆ, ನನಗೆ ಕಷ್ಟವನ್ನೇ ಕೊಡಪ್ಪ ಅಂತ. ಅಂದರೆ ಕಷ್ಟ ಕೊಟ್ಟಿರುವವನು ಭಗವಂತನೇ, ಅದರಲ್ಲಿ ಕಾಪಾಡುವವನು ಭಗವಂತನೇ ಅಂದ ಮೇಲೆ ನನಗೆ ಕಷ್ಟದಿಂದ ಬರುವ ನೋವು ನನಗಷ್ಟು ಮುಖ್ಯ ಅಲ್ಲ. ಯಾಕಂದರೆ ನೋವಿನಿಂದ ಆಚೆ ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನೋದು ಪ್ರತಿ ಸಾರಿ ನೆನಪಿರಬೇಕಾದ್ರೆ, ಈ ನೋವು ಅವನೇ ಕೊಟ್ಟಿದ್ದಾನೆ, ಅವನೇ ಅದನ್ನು ಹೀಲ್ ಮಾಡ್ತಾನೆ. ನಮ್ಮ ಮನಸ್ಸಿಗೆ ತಂದುಕೊಳ್ಳಬೇಕಾದಂತಹ ಅಗಾಧವಾದ ದೈವಚಿಂತನೆ ಇದು. ಈ ಕುರಿತು ನಾವು ಕಳೆದ ತರಗತಿಯಲ್ಲಿ ಮಾತನಾಡ್ತಿದ್ದು, ಅಂದರೆ ಭಗವದ್ಗೀತೆ ಅಧ್ಯಾಯ 4:27 ಶ್ಲೋಕದಲ್ಲಿ ನಾವು ಅದನ್ನು ಮಾತಾಡಿದ್ದು. ಅಂದರೆ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೇ ಆತ್ಮ ಸಂಯಮ ಯೋಗ ಅಗ್ನೌ ಜೂಹತಿ ಜ್ಞಾನದೀಪಿತೇ. ಅರ್ಥಾತ್ ನಮ್ಮ ಕರ್ಮೇಂದ್ರಿಯ, ನಮ್ಮ ಜ್ಞಾನೇಂದ್ರಿಯ ಹಾಗೂ ಪ್ರಾಣಶಕ್ತಿಯಿಂದ ಆಗುವ ಕ್ರಿಯೆಗಳು, ಈಗ ನಾವು ಉಸಿರಾಟ ಆಡೋದು, ನಗೋದು, ಅಳೋದು, ಅಂದರೆ ಸಂತೋಷವಾದಾಗ ನಗೋದು, ದುಃಖವಾದಾಗ ಕಣ್ಣೀರು, ನಾವು ನಮ್ಮ ಉಸಿರಾಟ, ಈ ಸಂತಾನ ಶಕ್ತಿ ಬಲ, ಅಂದರೆ ನೋಡಿ ಮನೋನಿಗ್ರಹ, ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು, ಈಗ ನಿಮಗೆ ಗೊತ್ತು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಸೆನ್ಸ್ ಆಫ್ ಆರ್ಗನ್ಸ್ ಜ್ಞಾನೇಂದ್ರಿಯಗಳು. ಇನ್ನು ಕರ್ಮೇಂದ್ರಿಯಗಳು ಬಂದರೆ ಕಾಲು, ಕೈ, ಕಂಠ, ಏನು ಈ ಗಂಟಲು ಭಾಗ ಕಂಠ, ಮತ್ತು ಗುದದ್ವಾರ, ಜನನೇಂದ್ರಿಯ. ಅಂದರೆ ಈ ಕರ್ಮೇಂದ್ರಿಯ ಆಗಿರ್ಬೋದು, ಜ್ಞಾನೇಂದ್ರಿಯ ಆಗಿರ್ಬೋದು, ಇವುಗಳ ಮೂಲಕ ನಡೆಯುವ ಪ್ರಕ್ರಿಯೆ ಇದೆಯಲ್ಲ, ಅಥವಾ ಅವುಗಳನ್ನು ನಿಗ್ರಹ ಮಾಡುವುದು, ಅವುಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವುದು, ಅದನ್ನು ಹೋಮಿಸುವುದು ಅಂತ ಕರೀತಾರೆ. ಅಂದರೆ ಅದನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವುದು ಒಂದು ಯಜ್ಞ. ಇದು ಹಠಕ್ಕೋಸ್ಕರ ಅಲ್ಲ. ಓ ಗುರುಗಳು ಹೇಳಿದ್ದಾರೆ, ನಾನು ನನ್ನ ಉಸಿರಾಟವನ್ನು ನನ್ನ ಹಿಡಿತಕ್ಕೆ ತಗೊಳ್ತೀನಿ, ಅಂದರೆ ಉಸಿರಾಟವನ್ನು ನಮ್ಮ ಹಿಡಿತಕ್ಕೆ ತಗೊಳ್ಳೋದನ್ನೇ ಪ್ರಾಣಾಯಾಮ ಅಂತ ಕರೆಯೋದು. ಅಂದರೆ ಉಸಿರನ್ನು ಯಾವಾಗ ಮೇಲೆ ಎಳ್ಕೊಳ್ಬೇಕು, ಎಷ್ಟು ಸಮಯ ಅದನ್ನು ಹಾಗೇ ಕಾಯ್ದಿಡಬೇಕು, ನಂತರ ಯಾವಾಗ ಅದನ್ನು ಅಂದರೆ ಆ ಉಚ್ಛ್ವಾಸ ನಿಶ್ವಾಸಗಳು ಯಾವಾಗ ಬಿಡಬೇಕು, ಯಾವಾಗ ತಗೊಳ್ಬೇಕು, ಅಂದರೆ ಉಸಿರಾಟವನ್ನು ನಿಮ್ಮ ಹಿಡಿತಕ್ಕೆ ತಗೊಂಡಾಗ ಅದು ಪ್ರಾಣಾಯಾಮ ಆಗುತ್ತೆ, ಅದು ಕೂಡ ಒಂದು ಯಜ್ಞವೇ ಹೌದು. ಹಾಗೆ ನಮ್ಮ ಕಣ್ಣು ಏನು ನೋಡಬೇಕು, ನಮ್ಮ ಕಿವಿಗಳು ಏನು ಕೇಳಬೇಕು, ನಮ್ಮ ನಾಲಿಗೆ ಏನು ರುಚಿ ನೋಡಬೇಕು, ನಮ್ಮ ಕೈಗಳ ಮೂಲಕ ಯಾರಿಗೋ ಹೊಡೆಯೋದು ಬಡಿಯೋದಲ್ಲ, ನಮ್ಮ ಕೈಗಳ ಮೂಲಕ ದಾನ ಧರ್ಮಗಳಾಗಬೇಕು, ನಮ್ಮ ಕಾಲುಗಳು ಒಳ್ಳೆಯ ವಿಚಾರಗಳ ಕಡೆ, ಒಳ್ಳೆಯ ಜಾಗಗಳ ಕಡೆ ನಡ್ಕೊಂಡು ಹೋಗಬೇಕು, ನಮ್ಮ ಪ್ರತಿ ಅಂಗಾಂಗಗಳು ಕೂಡ ಧರ್ಮ ಕಾರ್ಯಗಳಿಗೆ ಉಪಯೋಗ ಆಗಬೇಕು. ಅಂದರೆ ಹೀಗೆ ನನ್ನ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇದನ್ನು ನನಗೆ ಬೇಕಾದಂಗೆ ನಾನು ಕಂಟ್ರೋಲ್ ಮಾಡಿದ್ರೆ ಅದು ಯಜ್ಞವೇ ಹೌದು. ಅದನ್ನು ತುಂಬ ಹಠದಿಂದ ಮಾಡೋದಲ್ಲ, ಪ್ರೀತಿಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು.
ನೀವು ಹಾಗೆ ನಿಮ್ಮ ಇಂದ್ರಿಯಗಳನ್ನು, ಈಗ ನಿಮಗೆ ಲಾಭ ಬರಬೇಕಾದ ಜಾಗದಲ್ಲಿ ನಷ್ಟ ಬಂತು, ಆಗ ಆ ನಷ್ಟಕ್ಕೆ ಹೊಣೆ ಯಾರು ಅಂತ ಎಲ್ಲರನ್ನೂ ಹುಡುಕಿ 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 ಲೈನಾಗಿ ನಿಲ್ಲಿಸಿ ಬಯ್ಯೋದು ಸಹಜ. ಆ ಸಮಯದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ಆಯ್ತಪ್ಪ ಮುಂದಿನ ಬಾರಿ ಹಿಂಗೆ ಹಾಗಂಗೆ ನೋಡ್ಕೊಳ್ಳೋಕೆ ಏನು ಮಾಡಬೇಕು, ಅಥವಾ ಈಗ ನಾನು ಅವರಿಗೆ ಈಗ ಒಬ್ಬರನ್ನು ಹೊಣೆ ಮಾಡಿ ಬಯ್ಯೋದು ಬೇರೆ, ಮುಂದೆ ಹಂಗೆ ಹಾಕ್ದಂಗೆ ಅವರಿಗೊಂದು ಎಚ್ಚರಿಕೆ ಕೊಡೋದು ಬೇರೆ. ಅಥವಾ ಯಾರೋ ಮಗು ಏನೋ ಮನೆಯಲ್ಲಿ ಏನೋ ಗ್ಲಾಸು ಉಂಡಿಸ್ಬಿಡ್ತು ಅಥವಾ ಏನೋ ಹೊಡೆದಾಕ್ತು ತಕ್ಷಣ ಬೈಯೋದು ಅದು ಬೇರೆ. ಆದರೆ ಬೈದಂಗೂ ಆಗಬೇಕು, ಮತ್ತು ಅದು ತೀರಾ ಮನಸ್ಸಿಗೆ ಹರ್ಟ್ ಆಗದಂಗೆ ನೋಡಿಕೊಳ್ಳೋದು ಕೂಡ ಒಂದು ತಾಯಿಯಾಗಿ ತಂದೆಯಾಗಿ ಪೋಷಕರಾಗಿ ನಮ್ಮ ಕರ್ತವ್ಯ ಆಗಿರುತ್ತೆ. ಹೀಗೆ ಒಮ್ಮೆಲೆ ನುಗ್ಗಿ ಬರುವ ಕೋಪ, ಒಮ್ಮೆಲೆ ನುಗ್ಗಿ ಬರುವ ದ್ವೇಷ, ಒಮ್ಮೆಲೆ ನುಗ್ಗಿ ಬರುವ ಅಸಹನೆ ಅಸೂಹೆ, ಇವುಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವುದು ಒಂದು ಯಜ್ಞ. ಅಯ್ಯೋ ಏನಪ್ಪ ನಾನು ಏನು ಒಳ್ಳೇದು ಮಾಡಿದ್ರು ಇವರೆಲ್ಲ ನನ್ನನ್ನು ಹೀಗೆ ಆಡ್ಕೊಳ್ತಾರೆ, ಹೀಗೆ ಕೆಟ್ಟದಾಗ ನೋಡ್ತಾರೆ, ಅಥವಾ ಮೋಸ ಮಾಡಲಿಕ್ಕೆ ಬರ್ತಾರೆ, ಅಥವಾ ನನ್ನ ಭಕ್ತಿಗೆ ನನ್ನ ಈ ಸಜ್ಜನ ನಡವಳಿಕೆಗೆ ಬೆಲೆ ಕೊಡೋರಿಲ್ವಲ್ಲಪ್ಪ, ಎಷ್ಟು ಮಾಡಿದ್ರು ಇಷ್ಟೇ ಅಲ್ಲಪ್ಪ ಅಂತ ಬದುಕಿನ ಬಗ್ಗೆ ಜಿಗುಪ್ಸೆ, ನಿಮ್ಮವರ ಬಗ್ಗೆ ಅಸಹನೆ ಇವೆಲ್ಲ ಬರುತ್ತೆ. ಆದರೆ ಇಲ್ಲಪ್ಪ ನನಗೆ ಗುರುಗಳ ಅನುಗ್ರಹವಿದೆ, ನನಗೆ ಭಗವಂತನ ಅನುಗ್ರಹ ಇದೆ, ಅಥವಾ ನನಗೆ ಈ ಪಾಠದ ಸಂಪರ್ಕವಿದೆ, ಅದಕ್ಕೆ ನಾನು ಹೀಗೆ ಸಜ್ಜನನಂತೆ ಬದುಕ್ತಾ ಇದ್ದೀನಿ. ಬಟ್ ಅದು ಯಾವುದೇ ಅವ್ರಿಗದು ಯಾವುದೂ ಇಲ್ಲ, ಅವರು ಅನಾಗರಿಕ ಥರ ಬದುಕ್ತಾ ಇರೋರು. ಅವ್ರಿಗೆ ಹೇಗೆ ನನ್ನ ಈ ಅರಿವು ನನ್ನ ಈ ವ್ಯಕ್ತಿತ್ವ ಅವರಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ತಿಳಿದಿರುವವನು ತಿಳಿಯದಿರುವವನನ್ನು ಕರುಣೆಯಿಂದ ನೋಡಬೇಕು. ಇದು ಆಧ್ಯಾತ್ಮದ ಬಹಳ ಪ್ರಮುಖವಾದ ವಿಚಾರ. ತಿಳಿದಿರುವವನು ತಿಳಿಯದೇ ಇರುವ ಆ ದಡ್ಡನನ್ನು ಕರುಣೆಯಿಂದ ನೋಡಬೇಕು, ಆಗಲೇ ದೊಡ್ಡವರಾಗೋದು. ತಿಳಿಯದೇ ಇರುವವನನ್ನು ನಿರ್ಲಕ್ಷಿಸೋದು, ತಿಳಿಯದೇ ಇರುವವನನ್ನು ಅಸಡ್ಡೆ ಒಳಪಡಿಸೋದು, ತಿಳಿಯದೇ ಇರುವವನನ್ನು ನಿರ್ಲಕ್ಷ್ಯ ಮಾಡುವುದು ಇದೆಯಲ್ಲ, ಇದು ತಿಳಿದವನ ದೊಡ್ಡತನ ಆಗಲಿಕ್ಕಿಲ್ಲ ಅಂತ. ತಿಳಿದವನು ಮಾಡುವಂತಹ ಕೆಲಸ ಅದಲ್ಲ. ನಮಗೆ ತಿಳಿದಿದೆ, ತಿಳಿಯದೇ ಇರೋರನ್ನು ಕರುಣೆಯಿಂದ ನೋಡಬೇಕು. ಬುದ್ಧ ಭಗವಾನರು ಇವರೆಲ್ಲ ಯಾಕೆ ಶ್ರೇಷ್ಠರಾದರು, ಅವರು ತಿಳಿದು ಅವರು ಸಿದ್ಧಿಸಿಕೊಂಡು ತಿಳಿಯದೇ ಇರುವವರನ್ನು ತಿದ್ದುದ್ರು, ಬೈದರು, ಸಹಿಸಿದ್ರು, ಅನಂತರ ಅವರು ಎಲ್ಲರನ್ನು ತಿದ್ದುತ್ತಾ ಹೋದರು. ಹೀಗೆ ಭಗವಂತನ ಅರಿವಿಗೋಸ್ಕರ ಮಾಡಿದ ಆತ್ಮ ಸಂಯಮ, ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಇದು ಭಗವಂತನ ಅರಿವಿನೆಡೆಗೆ ಕೊಂಡೊಯ್ಯುವ ಜ್ಞಾನಪೂರ್ವಕ ಸಂಯಮ. ಆದರೆ ಅದು ಆವೇಶ ಆಗಬಾರದು ಅಂತ. ಇನ್ನು 28ನೇ ಶ್ಲೋಕದಲ್ಲಿ ದ್ರವ್ಯ ಯಜ್ಞಾಃ ತಪಃ ಯಜ್ಞಾಃ ಯೋಗ ಯಜ್ಞಾಃ ತತ ಅಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಃ ಚ ಯತಃ ಸಂಶಿತ ವ್ರತಃ. ಅಂದರೆ ನಾನು ಕಳೆದ ಬಾರಿ ಚಿಕ್ಕದಾಗಿ ಒಂದು ಸೂಚನೆ ಕೊಟ್ಟಿದ್ದೆ ನಿಮಗೆ, ಅಂದರೆ ದಾನವನ್ನು ಮಾಡಬೇಕಾದ್ರೆ ನಮಗೆ ಗಮನದಲ್ಲಿರಬೇಕಾದ ಅಂಶಗಳೇನು, ನಾವು ಒಬ್ಬರಿಗೆ ದಾನ ಮಾಡ್ತೀವಿ ಅದು ಹೇಗಿರಬೇಕು ಅಂತ ನೋಡಿ. ದ್ರವ್ಯ ಯಜ್ಞ ಅಂತ, ಕೆಲವರು ದ್ರವ್ಯದ ಮೂಲಕ ಭಗವಂತನನ್ನು ಆರಾಧನೆ ಮಾಡ್ತಾರೆ, ಅದು ಅಗ್ನಿಮುಖೇನ ಇರಬಹುದು. ಧನದಾನ, ಅನ್ನದಾನ, ಕನ್ಯಾದಾನ ಇತ್ಯಾದಿ ದಾನಗಳ ಮುಖೇನ ಮಾಡಬಹುದು. ಅಂದರೆ ದ್ರವ್ಯ ಯಜ್ಞ ಅಂದರೆ ದಾನ ಕೊಡುವುದನ್ನೇ ಯಜ್ಞ ಅಂತ. ದ್ರವ್ಯ ಅಂದರೆ ಇಲ್ಲಿ ದಾನ ಅಂತ ಅರ್ಥ. ಅಂದರೆ ಅಗ್ನಿಕುಂಡದ ಮೂಲಕ ಯಜ್ಞ ಮಾಡಿ ದಾನ ಕೊಡೋದು ಒಂದು ಕಡೆ, ಆದರೆ ಅಗ್ನಿಕುಂಡದಲ್ಲಿ ಏನೂ ಹೋಮ ಮಾಡದೆ ಬರೀ ದಾನ ಮಾಡೋದು ಯಜ್ಞವೇ, ಅದೊಂದು ಶ್ರೇಷ್ಠ ಯಜ್ಞ. ಈಗ ಹಣವನ್ನು ಒಬ್ಬರಿಗೆ ಕಷ್ಟ ಇದೆ ಅವ್ರಿಗೆ ಹಣ ಕೊಟ್ಟರೆ ಅದು ಯಜ್ಞವೇ, ಅದು ಭಗವಂತನ ಪೂಜೆಯೇ. ಒಬ್ಬರಿಗೆ ಹಸಿದವ್ರಿಗೆ ಅನ್ನ ಹಾಕಿದ್ರಿ ಅದು ಭಗವಂತನ ಪೂಜೆಯೇ. ಮತ್ತು ಒಬ್ಬ ವರನಿಗೆ ನಿಮ್ಮ ವಧುವನ್ನು ಕೊಟ್ಟು ಕನ್ಯಾದಾನ ಮಾಡಿದ್ರಿ ಅದು ಯಜ್ಞವೇ. ಅಂದರೆ ಯೋಗ್ಯನಾದವನಿಗೆ ಯೋಗ್ಯ ಕಾಲದಲ್ಲಿ ಯೋಗ್ಯವಾದದ್ದನ್ನು ಅವರೊಳಗಿರುವ ಭಗವಂತ ಪ್ರೀತನಾಗಲಿ ಅಂತ ಕೊಡುವುದೇ ಯಜ್ಞ ಅಲ್ವಾ. ಇದು ಮೊದಲು ಭಗವತ್ ಭಕ್ತಿಯಲ್ಲಿ ಮೊದಲಿರಬೇಕಾದ ಗುಣ ಏನಂದರೆ, ನಾವು ಈಗ ರಾಘವೇಂದ್ರ ಸರ್
ನಮಗೆ, ಅಂದರೆ ಆ ಶರಮುಖಿ ಅನ್ನೋದಕ್ಕಿಂತ ನನಗೆ, ಶ್ರೀನಿವಾಸನಿಗೆ, ಗುರುಗಳೇ ತಗೊಳ್ಳಿ ನಿಮಗೆ ಇದು ಉಡುಗೊರೆ ಅಂತ ಏನು ಕೊಟ್ಟರು. ಅಂದರೆ ಅವ್ರು ಕೊಡಬೇಕಾದ್ರೆ ಅವರ ಒಬ್ಬ ಭಗವತ್ ಭಕ್ತನಾಗಿ ಅವ್ರಿಗಿರಬೇಕಾದ ಮನಸ್ಥಿತಿ ಏನಂದರೆ, ನಾನು ಗುರುಗಳಿಗೆ ಕೊಡುತ್ತಿಲ್ಲ, ಗುರುಗಳ ಒಳಗೆ ಇರುವ ಪರಮಾತ್ಮನ ಅಂಶಕ್ಕೆ ನಾನು ಕೊಡುತ್ತಿದ್ದೀನಿ. ಅರ್ಥಾತ್ ಅವರೊಳಗಿರುವ ಭಗವಂತ ಪ್ರೀತನಾಗಲಿ, ಸಂಪ್ರೀತನಾಗಲಿ, ತೃಪ್ತನಾಗಲಿ ಅಂತ ಕೊಡುವುದು ದ್ರವ್ಯ ಯಜ್ಞ. ಒಬ್ಬರಿಗೆ ನಾವು ಏನನ್ನಾದರೂ ಕೊಡಬೇಕಾದ್ರೆ, ಅಂದರೆ ಸಹಾಯ ಮಾಡಬೇಕಾದ್ರೆ, ನಾನು ಕೊಡುತ್ತಿದ್ದೀನಿ ಅಥವಾ ಅವರಿಗೆ ಕೊಡುತ್ತಿದ್ದೀನಿ, ಎರಡೂ ಇಲ್ಲ. ಅಲ್ಲಿ ನನ್ನೊಳಗಿರುವವನು ಭಗವಂತನೇ, ಅಂದರೆ ಕೊಡುತ್ತಿರುವವನು ಭಗವಂತನೇ, ತೆಗೆದುಕೊಳ್ಳುತ್ತಿರುವವನು ಭಗವಂತನೇ. ನಂದೇನಿದೆ, ಏ ನನಗೆ ಯಾರು, ವೀಣಮ್ಮ ಅವರು ಇತ್ತೀಚೆಗೆ ಆ ಗ್ರೂಪಲ್ಲಿ ನಾನು ನೋಡಿದೆ. ಹಿಂದೆ ನಾನೊಮ್ಮೆ ಒಂದು ದೇವಸ್ಥಾನಕ್ಕೆ ಪುಟ್ಟ ಕಾಣಿಗೆ ಕೊಡುವ ಸಮಯದಲ್ಲಿ ದಾನಿಗಳ ಸಹಿ ಅಂತ ಹಾಕಿದಾಗ ನಾನು ಹರೇ ಕೃಷ್ಣ ಅಂತ ಬರೆದು ಬಂದಿದೆ. ಈ ಮಹಾನ್ ತಾಯಿ ಕೂಡ ಅದನ್ನೇ ಮಾಡಿದ್ದು. ನನಗಲ್ಲಿ ನೋಡಿದೆ ನಾನು ರಾಧಾಕೃಷ್ಣರ ಹೆಸರಲ್ಲಿ ಅಂತ. ನನಗೆ ಬಹಳ ಮನಸ್ಸು ಸಂಪ್ರೀತವಾಯಿತು. ಇದು ಬಹಳ ಮುಖ್ಯವಾದ ಸಂಗತಿ. ಅಂದರೆ ನೋಡಿ, ಮನುಷ್ಯ ಕೀರ್ತಿಗೋಸ್ಕರ, ಹೆಸರಿಗೋಸ್ಕರ ನಾನು ಕೊಟ್ಟದ್ದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಭಾವನೆ ಬರುವುದು ಸಹಜ. ಅದು ಆರಂಭದಲ್ಲಿ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಬಟ್ ಒಂದು ಹಂತದ ಅನುಭವ ಆಗ್ತಾ ಆಗ್ತಾ, ಮೆಚುರಿಟಿ ಆಗ್ತಾ, ಅಥವಾ ನಿಜವಾದ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಮಾಡ್ತಾ, ಅಯ್ಯೋ ಈ ಕೀರ್ತಿಗೆ ಅರ್ಥ ಇಲ್ಲಪ್ಪ, ಈ ಕೀರ್ತಿ ನಮಗೆ ವಿಷ, ಈ ಕೀರ್ತಿ, ಈ ಹೆಸರುವಾಸಿತನ, ಅಥವಾ ಈ ಎಲ್ಲರೂ ಮೆಚ್ಚೋದು, ಇದು ಮನುಷ್ಯನಿಗೆ ಅಹಂಕಾರ ತರಿಸ್ಬಿಡುತ್ತೆ. ಇಲ್ಲ ಒಂದು, ಅಯ್ಯೋ ಅದೆಲ್ಲ ಇಲ್ಲಪ್ಪ, ಜನಗಳೆಷ್ಟಾರು ಪ್ರೀತಿ ಕೊಡಲಿ, ನನಗೆ ಭಗವಂತನ ಭಕ್ತಿ, ಭಗವಂತನ ಕುರಿತಾಗಿ. ಯಾಕಂದರೆ ನಾವೆಲ್ಲರೂ ಭಗವಂತನ ಮಕ್ಕಳು ಅನ್ನೋದೇ ಆದರೆ, ಎಲ್ಲರೊಳಗೂ ಭಗವಂತನಿದ್ದಾನೆ ಅನ್ನೋದಾದರೆ, ಅಂದರೆ ಆ ಭಾವನೆ ಯಾಕೆ ಬಂತು, ಹಿರಿಯರು ಯಾಕೆ ಅದನ್ನು ಹೇಳಿದ್ರು ಅಂದರೆ, ಮನುಷ್ಯ ನನ್ನೊಳಗಡೆ ಭಗವಂತನಿದ್ದಾನೆ, ಜೊತೆಗೆ ನನ್ನದೇ ರೀತಿಯಲ್ಲಿ ನನ್ನ ಸುತ್ತಮುತ್ತ ಇರುವ ಕೋಟಿ ಕೋಟಿ ಜನರು ಭಗವಂತನೇ ಮಕ್ಕಳೇ ಅಂದಾಗ, ಅಯ್ಯೋ ಭಗವಂತನ ಮಕ್ಕಳಿಗೆ ನಾನು ಅವಮಾನ ಮಾಡಬಾರ್ದಪ್ಪ ಅನ್ನೋ ಭಯದಿಂದಲಾದರೂ ಇನ್ನೊಬ್ಬರನ್ನು ಪ್ರೀತಿಯಿಂದ ಕಾಣಲಿ ಅಂತ ಹಂಗೆ ಹೇಳಿದ್ರಲ್ಲ ಅವರು. ನಾವು ಹಂಗಲ್ಲ, ನಾವು ಹೌದಪ್ಪ ಎಲ್ಲರೂ ಭಗವಂತನ ಮಕ್ಕಳೇ ಅಂತ ಇಲ್ಲಿ ಅಂತೀವಿ. ಅಲ್ಲಿ ಹೋಗಿ ಅಯ್ಯೋ ನನ್ನ ಗಾಡಿಗೆ ಒಂಚೂರು ಟಚ್ ಆಯಿತು ಅಂತ ಇಟ್ಕೊಂಡು ದಬ್ಬ ದಬ್ಬ ದಬ್ಬನ ಹೊಡಿತೀವಿ, ಇಲ್ಲ ಒಡಿಸ್ಕೊಳ್ತೀವಿ, ಏನೋ ಒಂದು. ಅಂದರೆ ನಮಗೆ ನಿಜವಾದ ಭಕ್ತಿ, ನಿಜವಾಗಿಯೂ ನಾವು ಆಧ್ಯಾತ್ಮಿಕರಾಗಿ ಭಗವಂತನ ಅನುಗ್ರಹ ನಮಗೆ ಸಿಕ್ಕಾಗ ನಮ್ಮ ವರ್ತನೆ ಹೇಗಿರುತ್ತೆ ಅಂದರೆ, ನಾವು ಮಾತನಾಡ್ತಿರೋದು ನಿಮ್ಮೊಂದಿಗಲ್ಲ, ನಿಮ್ಮೊಳಗಿರುವ ಪರಮಾತ್ಮನ ಅಂಶನೊಂದಿಗೆ, ಆ ಆತ್ಮ ಪರಮಾತ್ಮ, ಅರ್ಥಾತ್ ನಮ್ಮೊಳಗಿರುವ ಆತ್ಮ ಈ ವಿಶ್ವಾತ್ಮನ ಒಂದು ಅಂಗ, ನಮ್ಮ ದೇಹ ಈ ಭಗವಂತನ ಒಂದು ಅಂಗ, ಭಗವಂತನ ಒಂದು ಚಿಕ್ಕ ತುಂಡು ನಾವು, ಅದು ಈ ದೇಹ. ಭಗವಂತ ಪರಮಾತ್ಮನ ಒಂದು ಚಿಕ್ಕ ತುಂಡು ನಮ್ಮೊಳಗಿರುವ ಆತ್ಮ. ಈ ಹಿರಣ್ಯ ಗರ್ಭ ಅಂದರೆ ಇಡೀ ವಿಶ್ವದ ಗರ್ಭದಲ್ಲಿರುವಂತಹ ಒಂದು ಚಿಕ್ಕ ಮಗು ನಾವು. ಅಂದರೆ ಭಗವಂತನೇ ಮಕ್ಕಳೇ ಹೌದು, ಆದರೆ ಇಲ್ಲಿ ಹೇಗೆ ಅಂದರೆ, ನಮ್ಮ ತಂದೆ ಭಗವಂತ, ಅಯ್ಯೋ ನಮ್ಮ ಮಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ, ನಮ್ಮ ಮಗ ಕಂಪ್ಲೇಂಟ್ ಆಗಿದೆ ಜೈಲಿಗೆ ಹಾಕಿದ್ದಾರೆ, ಅಯ್ಯೋ ನಮ್ಮ ಮಗ ಎಲ್ಲೋ ಸಿಗಾಕೊಂಡಿದ್ದಾನೆ, ಅವನನ್ನು ನಾನು ಇನ್ಫ್ಲೂಯೆನ್ಸ್ ಮಾಡಿ ಕರ್ಕೊಂಡು ಬರ್ತೀನಿ ಅನ್ನೋ ಕೆಟ್ಟ ಅಪ್ಪ ಅಲ್ಲ ಈತ. ನೀನೇನು ಮಾಡಿದೀಯೋ ಅದನ್ನು ಅನುಭವಿಸಪ್ಪ ಅಂತ ಹೇಳೋನು ಈ ತಂದೆ. ಹಾಗಾಗಿ ನಾವು ಇಲ್ಲಿ ಭಗವಂತ ಪ್ರೀತನಾಗಲಿ ಅಂತ ಕೊಡ್ತಕ್ಕಂತಹ ದಾನಗಳು ಭಗವಂತನಿಗೆ ಅತ್ಯಂತ ಸಂಪ್ರೀತಿಯನ್ನು ಉಂಟು ಮಾಡ್ತವೆ. ಅಂದರೆ ನಾಲ್ಕೈದು ಥರ ಯಜ್ಞಗಳಿದ್ದಾವೆ ಇಲ್ಲಿ ಹೇಳಿದ್ದಾರಲ್ಲ. ಒಂದು ದ್ರವ್ಯ ಯಜ್ಞ, ಒಬ್ಬರಿಗೆ ದಾನ ಕೊಡುವ ಮೂಲಕ ಮಾಡ್ತಕ್ಕಂಥದ್ದು. ಇನ್ನೊಂದು ತಪೋಯಜ್ಞ, ಅಂದರೆ ಇದಕ್ಕೆ ಎರಡು ಮುಖ, ಒಂದು ಬಾಹ್ಯ, ಇನ್ನೊಂದು ಅಂತರಂಗ. ಒಂದು ನಿರಂತರ ಧ್ಯಾನ, ಅದಕ್ಕೆ ಬಾಹ್ಯ ಪರಿಕರಗಳ ಅಗತ್ಯವಿಲ್ಲ. ತಪೋಯಜ್ಞ ಅಂದರೆ ಈಗ ಧ್ಯಾನ ಮಾಡೋದು, ಧ್ಯಾನಕ್ಕೆ ಕೂತಾಗ ಅದು ಒಂದು ಯಜ್ಞವೇ ಹೌದು. ಅದಕ್ಕೆ ಇಟ್ಟಿಗೆ ಬೇಕಿಲ್ಲ, ಹೂ ಬೇಕಿಲ್ಲ, ಹಣ್ಣು ಕಾಯಿ ತರಕಾರಿ ಏನು ದಿನಸಿ ಧಾನ್ಯ ಏನೂ ಬೇಕಿಲ್ಲ. ಅದು ಅದಕ್ಕೆ ನಿರಂತರವಾದ ಧ್ಯಾನ, ಅದಕ್ಕೆ ಬಾಹ್ಯ ಪರಿಕರಗಳ ಅಗತ್ಯ ಇಲ್ಲ. ಇದು ಅಂತರಂಗ ಯಜ್ಞ, ತಪೋಯಜ್ಞ. ಎರಡನೆಯದು ಭಗವಂತನ ಚಿಂತನೆಗೆ ಬೇಕಾದ ಆತ್ಮ ಸಂಯಮ, ಡಿಸಿಪ್ಲಿನ್. ಇದನ್ನು ತಪಸ್ಸು ಅಂತ ಕರೀತಾರೆ. ಉದಾಹರಣೆಗೆ ಬ್ರಹ್ಮಚರ್ಯ ಪಾಲನೆ, ವ್ರತಾನುಷ್ಠಾನ. ಅಂದರೆ
ಮೊದಲನೇದು ದ್ರವ್ಯ ಯಜ್ಞ, ಅಂದರೆ ದಾನಗಳ ಮೂಲಕ ಯಜ್ಞ ಮಾಡೋದು. ಇನ್ನೊಂದು ತಪೋಯಜ್ಞ, ಇದರಲ್ಲಿ ಎರಡು ಥರ, ಒಂದು ಅಂತರಂಗ, ಇನ್ನೊಂದು ಬಹಿರಂಗ. ಬಹಿರಂಗದ ವಿಚಾರ ಅಂತರಂಗದ ವಿಚಾರಕ್ಕೆ ಬಂದಾಗ ಅದು ಧ್ಯಾನ, ಇನ್ನು ಬಹಿರಂಗ ಅದು ಡಿಸಿಪ್ಲಿನ್. ತಪಸ್ಸು ಅಂದರೆ ಡಿಸಿಪ್ಲಿನ್ ಅಂತ ಅರ್ಥ, ಬೇರೇನೂ ಅಲ್ಲ. ಅಂದರೆ ಆತ್ಮ ಸಂಯಮ, ಭಗವಂತನ ಚಿಂತನೆಗೆ ಬೇಕಾದಂತಹ ಡಿಸಿಪ್ಲಿನ್, ಅದನ್ನು ತಪಸ್ಸು ಅಂತ ಕರೀತಾರೆ. ಈಗ ನಾವು ಬ್ರಹ್ಮಚರ್ಯ ಪಾಲನೆ ಮಾಡೋದು, ಅಥವಾ ಯಾವುದೋ ಮಕ್ಕಳಾಗಲಿ ಅಂತಲೋ, ಅಥವಾ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು ಅಂತಲೋ, ಮಕ್ಕಳಿಗೆ ವಿದ್ಯೆ ಕೊಡು ಅಂತಲೋ, ಅಥವಾ ಗಂಡನ ಆರೋಗ್ಯ ಸರಿ ಹೋಗಲಿ ಅಂತ ಏನೋ ವ್ರತಗಳು ಮಾಡ್ತಾರಲ್ಲ ಹೆಣ್ಮಕ್ಕಳು, ಇದು ಒಂದು ತಪಸ್ಸೆ. ಅಂದರೆ ನಾನು ಈ ದಿನ ಉಪವಾಸ ಇರ್ತೀನಿ ಅನ್ನೋದೊಂದು ವ್ರತ. ಆ ಮಧ್ಯೆ ಹೊಟ್ಟೆ ಹಸಿಯುತ್ತೆ, ಇಲ್ಲ ಆದರೂ ಸಂಯಮ ಮನೋನಿಗ್ರಹ ಮಾಡ್ತಾರೆ, ಇದು ತಪಸ್ಸು. ಈಗ ತಪಸ್ಸೆ ಕೂರ್ತಿದ್ರು ಅಂತ ನಾವು ಕೇಳಿದ್ದೀವಿ, ಅಂದರೆ ಋಷಿ ಮುನಿಗಳು ರಾಕ್ಷಸರು ದೇವರನ್ನು ಒಲಿಸಿಕೊಳ್ಳಿಕ್ಕೆ ತಪಸ್ಸೆ ಕೂರ್ತಾಯಿದ್ರು. ತಪಸ್ಸೆ ಕೂರ್ತಾಯಿದ್ರು ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಸಂಕಲ್ಪ ಮಾಡಿಕೊಂಡು ಒಂದು ಸ್ಥಳದಲ್ಲಿ ಕೂತು ಅಥವಾ ಒಂದು ಜಾಗದಲ್ಲಿದ್ದುಕೊಂಡು ಅನ್ನ ನೀರು ಈ ಇತ್ಯಾದಿ ಆಹಾರಗಳನ್ನು ತ್ಯಜಿಸಿ, ಅಥವಾ ಆಹಾರಗಳ ಸಹಿತ ಅಥವಾ ಆಹಾರಗಳ ರಹಿತ, ಒಂದು ಡಿಸಿಪ್ಲಿನ್. ಆ ಮಧ್ಯೆ ಬರಬಹುದಾದ ಎಲ್ಲ ಅಡೆತಡೆಗಳು, ಆವೇಶಗಳು, ಆಲೋಚನೆಗಳೆಲ್ಲವನ್ನು ಕೊಂದುಕೊಂಡು ಅಥವಾ ನೆಲಸಮ ಮಾಡಿ ಅಥವಾ ಸಾಯಿಸಿ ಅಥವಾ ಅವನ್ನು ನಾಶ ಮಾಡಿಕೊಂಡು ತಾವು ನಿರ್ಧರಿಸಿದ, ತಾವು ಸಂಕಲ್ಪಿಸಿದ ಆ ಗುರಿಗೆ ಬದ್ಧಳಾಗಿ ಇರೋದಿದೆಯಲ್ಲ, ಅಂದರೆ ಆರಂಭದಿಂದ ಅಂತ್ಯದವರೆಗೂ ಅದೇ ಡಿಸಿಪ್ಲಿನನ್ನು ಕಾಯ್ದುಕೊಂಡು ಅದೇ ಥರ ಏಕಾಗ್ರ ಚಿತ್ತನಾಗಿರೋದಿದೆಯಲ್ಲ, ಅದು ತಪಸ್ಸು. ಅಂದರೆ ಧ್ಯಾನ ತಪಸ್ಸು ಇವರೆಲ್ಲ ಅಣ್ತಂದಿರೆ. ಹಾಗಾಗಿ ಇಲ್ಲಿ ಎರಡು ರೀತಿಯ ಯಜ್ಞವನ್ನು ನೋಡಿದು, ಒಂದು ದ್ರವ್ಯ ಯಜ್ಞ, ಇನ್ನೊಂದು ತಪೋಯಜ್ಞ. ದ್ರವ್ಯ ಯಜ್ಞ ಅಂದರೆ ದಾನಗಳನ್ನು, ಯೋಗ್ಯನಾದವನಿಗೆ ಯೋಗ್ಯ ಕಾಲದಲ್ಲಿ ಯೋಗ್ಯವಾದದ್ದನ್ನು ನೀಡುವುದು, ಅಂದರೆ ಅವನೊಳಗಿರುವ ಭಗವಂತ ಸಂಪ್ರೀತನಾಗಲಿ ಅಂತ ನೀಡುವುದು ತಪೋಯಜ್ಞ. ಇನ್ನು ಎರಡನೇ ಯಜ್ಞ ಏನಾಗಿತ್ತು? ತಪೋಯಜ್ಞ. ಅಂದರೆ ಮೊದಲನೇದು ದ್ರವ್ಯ ಯಜ್ಞ, ಇದು ತಪೋಯಜ್ಞ. ಅದರಲ್ಲಿ ಎರಡು, ಅಂತರಂಗ ಯಜ್ಞ, ಬಾಹ್ಯ ಯಜ್ಞ, ಅದರಲ್ಲಿ ಡಿಸಿಪ್ಲಿನ್ ಮುಖ್ಯ ಅಂತ. ಇನ್ನು ಮೂರನೆಯದು ಯೋಗಯಜ್ಞ, ಅಂದರೆ ವಿಧ ವಿಧವಾದ ಕರ್ಮಯೋಗವನ್ನು ಭಗವಂತ ಪ್ರೀತ್ಯರ್ಥ ಅನುಷ್ಠಾನ ಮಾಡುವುದು, ಭಗವಂತನ ಪ್ರೀತ್ಯರ್ಥವಾಗಿ. ಅಂದರೆ ಇದು ಬಾಹ್ಯ ಕರ್ಮಗಳ ಮೂಲಕ ಭಗವಂತನ ಆರಾಧನೆ, ಅಂದರೆ ದೇವರಿಗೆ 108 ಪ್ರದರ್ಶನೆ ಹಾಕೋದು, ಅರ್ಚನೆ ಮಾಡಿಸೋದು ಇತ್ಯಾದಿ. ಇದಲ್ಲದೆ ಯೋಗಶಾಸ್ತ್ರದಲ್ಲಿ ಹೇಳಿರುವ ಯಮ ನಿಯಮ, ಗೊತ್ತಲ್ಲ ನಮ್ಮಲ್ಲಿ ಪತಂಜಲಿ ಯೋಗ ಅನುಷ್ಠಾನದಲ್ಲೂ ಕೂಡ ಬ್ರಹ್ಮಚರ್ಯ, ಯಮ ನಿಯಮ ಇವುಗಳನ್ನು ಪಾಲನೆ ಮಾಡತಕ್ಕಂಥದ್ದು ಕೂಡ ಯೋಗಯಜ್ಞ ಅಂತ. ಇದು ಬಹಿರಂಗ, ಒಂದು ರೀತಿಯಲ್ಲಿ ಬಾಹ್ಯ ಕರ್ಮಗಳ ಮೂಲಕ. ಈಗ ದೇವರ ದೇವಸ್ಥಾನದಲ್ಲಿ 108 ಪ್ರದರ್ಶನೆ ಹಾಕೋದು, ಅರ್ಚಕರಿಗೆ ಹೇಳಿ ಅರ್ಚನೆ ಮಾಡಿಸೋದು, ಇದು ಬಹಳ ಮುಖ್ಯವಾದಂಥದ್ದು ಕೂಡ ಯೋಗಯಜ್ಞ. ಇನ್ನು ನಾಲ್ಕನೇದು ಸ್ವಾಧ್ಯಾಯ ಯಜ್ಞ, ಅಂದರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಯಜ್ಞ ಇದು, ಇದು ನೀವು ನೆನ್ಪಿಟ್ಕೊಳ್ಬೇಕು. ಅಂದರೆ ದ್ರವ್ಯ ಯಜ್ಞ ಆಯಿತು, ತಪೋಯಜ್ಞ ಆಯಿತು, ಯೋಗ ಯಜ್ಞ ಆಯಿತು, ಈಗ ಸ್ವಾಧ್ಯಾಯ ಯಜ್ಞ. ಏನಿದು ಸ್ವಾಧ್ಯಾಯ ಯಜ್ಞ? ಇದು ಯಾಕೆ ಭಗವಂತನಿಗೆ ಅತ್ಯಂತ ಪ್ರೀತಿಯಾದ ಯಜ್ಞ? ನೋಡಿ, ಇಲ್ಲಿ ಸ್ವಾಧ್ಯಾಯ ಎನ್ನುವುದಕ್ಕೆ ಅನೇಕ ಅರ್ಥಗಳಿದ್ದಾವೆ. ತನಗೆ ಸಂಬಂಧಪಟ್ಟದ್ದನ್ನು ತಾನು ಓದಬೇಕಾದದ್ದನ್ನು ಓದುವುದು ಸ್ವಾಧ್ಯಾಯ. ಅಂದರೆ ಈಗ ನೀವೊಬ್ಬರು ಆಧ್ಯಾತ್ಮಿಕ ವಿದ್ಯಾರ್ಥಿ ಆಗಿದ್ದೀರಿ, ನೀವು ಸುಮ್ಮನೆ ಕೂತ್ಕೊಂಡು ಯಾವುದೋ ಲಾಯರ್ ಓದಬೇಕಾದದ್ದನ್ನು ಓದಿದ್ರೆ ಅರ್ಥ ಇಲ್ಲ ಅದಕ್ಕೆ. ಅದಕ್ಕೆ ತನಗೆ ಸಂಬಂಧಪಟ್ಟದ್ದು, ತನಗೆ ನೆಮ್ಮದಿ ನೀಡತಕ್ಕಂಥದ್ದು, ತನ್ನ ದಾರಿಯನ್ನು ಸುಗಮಗಾಳಿಗೊಳಿಸ್ತಕ್ಕಂಥದ್ದನ್ನು ಓದುವುದು, ಅಧ್ಯಯನ ಮಾಡುವುದು. ಅಂದರೆ ಅದು ವೇದಾಧ್ಯಯನ, ಎಲ್ಲ ಕಡೆ ಸ್ವತಂತ್ರನಾಗಿರುವ ಸರ್ವೋತ್ತಮನಾದ ಭಗವಂತನ
ಗುಣವನ್ನು ಅಧ್ಯಯನ ಮಾಡುವ ಮೂಲಕ ಎಲ್ಲ ಗ್ರಂಥಗಳಲ್ಲಿ ಕಂಡುಕೊಳ್ಳುವುದು ಸ್ವಾಧ್ಯಾಯ. ಅಂದರೆ ಎಲ್ಲೆಲ್ಲಿ ಭಗವಂತನ ಗುಣವನ್ನು ಓದಬಹುದು, ಅವನ ಲೀಲೆಗಳನ್ನು ಓದಬಹುದು, ಅದನ್ನೆಲ್ಲವನ್ನು ಓದಿಕೊಂಡು ನಿಮ್ಮ ಅಂತರಂಗವನ್ನು ಸದೃಢ ಮಾಡಿಕೊಳ್ಳುವುದು, ಭಗವಂತನ ಕಡೆ ನಿಮ್ಮ ಮನಸ್ಸನ್ನು ತಿರುಗಿಸುವುದು, ಇದು ಸ್ವಾಧ್ಯಾಯ. ಈಗ ಸ್ವ ಅನ್ನೋದು ಯಾಕೆ ಬಂತು? ಅಧ್ಯಯನ ಅಂದರೆ ಒಂದು ಸ್ವಂತ ಅಧ್ಯಯನ ಮಾಡುವುದು, ಇಲ್ಲ ಗುರುಮುಖೇನ ಅಧ್ಯಯನ ಮಾಡುವುದು. ಇಲ್ಲಿ ಗುರುಮುಖೇನ ಅಂತ ಹೇಳಿಲ್ಲ, ಸ್ವಾಧ್ಯಯನ ಅಂತ ಹೇಳಿದ್ದಾರೆ. ನೋಡಿ, ಈ ಕಾಲದಲ್ಲಿ ಏನಾಗ್ಬಿಡುತ್ತೆ, ಶಾಸ್ತ್ರದ ರಹಸ್ಯವನ್ನು ತಿಳಿದವರು ಸಿಗೋದು ತುಂಬ ಕಡಿಮೆ ಅಲ್ವಾ? ಅಂದರೆ ತಿಳಿದಿರೋರು ತುಂಬ ಜನ ಇರ್ಬೋದು, ಬಟ್ ಆ ಶಾಸ್ತ್ರವನ್ನು ಲೋಕೋಪಕಾರಕ್ಕಾಗಿ ಬಳಸಿ ಯಾವುದೇ ಸ್ವಂತ ಸ್ವಾರ್ಥದ ಹೆಚ್ಚು ಆಸೆ ಇಲ್ಲದೇ ಶಾಸ್ತ್ರವನ್ನು ಲೋಕದ ಜನರ ನೆಮ್ಮದಿಗೋಸ್ಕರ ಬಳಸೋರು ಬಹಳ ಕಡಿಮೆ, ಆ ರಹಸ್ಯವನ್ನು ತಿಳಿದವರು ಬಹಳ ಕಡಿಮೆ. ಇಂಥ ಸಂದರ್ಭದಲ್ಲಿ ಕಾಲವನ್ನು ವ್ಯರ್ಥ ಮಾಡದೆ, ಅಯ್ಯೋ ನನಗಂಥ ಶಾಸ್ತ್ರ ತಿಳಿದವರು ದೊಡ್ಡ ಗುರುಗಳು ಸಿಗಲಿ ಅಂತ ಕಾಲ ಕಾಯಬಾರ್ದು, ವ್ಯರ್ಥ ಮಾಡಬಾರ್ದು ಸಮಯವನ್ನು. ಭಗವಂತ ಎಷ್ಟು ಬುದ್ಧಿ ಕೊಟ್ಟಿದ್ದಾನೋ ಅಷ್ಟನ್ನು ಬಳಸಿ ಸ್ವಂತ ಎಷ್ಟು ಸಾಧ್ಯವೋ ಅಷ್ಟನ್ನು ನೀವೇ ಅಧ್ಯಯನ ಮಾಡಬೇಕು, ಅದನ್ನು ಸ್ವಾಧ್ಯಾಯ ಅಂತೀವಿ. ಸ್ವ ಅಧ್ಯಾಯ ಅಂದರೆ ಸ್ವಯಂ ಅಧ್ಯಯನ. ಆ ಗುರುಗಳ ಮುಖೇನ ಕಲಿತರು ಬಹಳ ಒಳ್ಳೆಯದು, ಬಟ್ ಗುರು ಸಿಗಲಿಲ್ವಾ, ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನೀವೇ ಕಲಿಬೇಕು. ನಿಮಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಜೀವನದಲ್ಲಿ ಗುರುಗಳು ಅಂತ ಆಧ್ಯಾತ್ಮಕ್ಕೆ ಅಂತ ಯಾರೊಬ್ಬರು ಇಲ್ಲ. ನನಗೆ ಕೃಷ್ಣನೇ ಗುರು. ನಿಮಗೆ ಅನಿಸಿರ್ಬೋದು ನಮ್ಮ ಗುರುಗಳು ಹೇಳ್ತಿದ್ರು ಅಂತ, ನಾನು ಯಾವಾಗಲೂ ಹೇಳಿದ್ರು. ಮತ್ತು ಯಾವ ಗುರು? ನನಗೆ ಪೂರ್ವದಲ್ಲೇ ಕೃಷ್ಣನಿಂದ ಪಾಠವಾಗಿದೆ, ನನಗೆ ಪೂರ್ವದಲ್ಲೇ ಭಗವಂತನಿಂದ ಏನು ಹೇಳಬೇಕು, ಎಷ್ಟು ಹೇಳಬೇಕು, ಯಾಕೆ ಹೇಳಬೇಕು ಅಂದರೆ, ನಾನು ಗುರುಕುಲದ ವಿಚಾರವಾಗಿ ಹೇಳ್ತೀನಿ. ಗುರುಕುಲ ಅಂದರೆ ಸ್ವಯಂ ನನ್ನ ಪೂರ್ವದ ಅರಿವು ಅಥವಾ ಪೂರ್ವದ ನೆನಪು ಬಂದ ಮೇಲೆ ನಾನು ಈ ಸ್ಥಿತಿಯನ್ನು ತಲುಪದೆ ಹೊರತು, ನನಗೆ ಈ ಜನ್ಮದಲ್ಲಿ ಯಾವ ಗುರುಕುಲವೂ ಆಗಿಲ್ಲ, ಯಾವ ಗುರುವೂ ಸಿಕ್ಕಿಲ್ಲ. ಮಧ್ಯದಲ್ಲಿ ಒಂದು ಘಟನೆ, ಒಂದು ಪೂರ್ವದ ನೆನಪಾಗಿ ಅಲ್ಲಿಂದ ಅದನ್ನೇನು ಜ್ಞಾನೋದಯ ಅಂತಿರೋ, ಅದನ್ನು ಪೂರ್ವದ ವಿಚಾರಗಳು ನೆನಪಾದಾಗ ಒಬ್ಬ ಕಳ್ಳ ಒಬ್ಬ ಜ್ಞಾನಿ ಆಗ್ತಾನೆ, ಒಬ್ಬ ಕಳ್ಳ ಒಬ್ಬ ಮಹಾತ್ಮನಾಗ್ತಾನಲ್ಲ, ಹಾಗೆ ನನಗಂಥದ್ದೇನೋ ನೆನಪಾದಾಗಲೇ ನಾನು ಈ ಕಡೆ ಬಂದದ್ದು. ನನ್ನ ಬದುಕಲ್ಲಿ ಅಂಥ ಯಾವ ಗುರುಗಳು ನನಗೆ ಸಿಗಲಿಲ್ಲ. ಅಲ್ಲಿಂದ ನನ್ನ ಪೂರ್ವದಲ್ಲಿ ಅರ್ಥಾತ್ ಜನ್ಮದ ಬಗ್ಗೆ ಹೇಳ್ತಿದ್ದೀನಿ. ಅಲ್ಲಿ ಯಾವ ಕಾರಣಕ್ಕಾಗಿ ನಾನು ಗುರುಕುಲವನ್ನು ನೋಡಿದೆ? ಕೃಷ್ಣನ ಅನುಗ್ರಹದಿಂದ, ಕೃಷ್ಣನ ರೀತಿಯ ಗುರುಗಳು ಪೂರ್ವದಲ್ಲಿ ಸಿಕ್ಕಿದ್ರು. ಇವತ್ತು ನನ್ನ ಬದುಕಲ್ಲಿ ನಾನು ಗುರು ಅಂತ ಹೇಳಿದಾಗಲೆಲ್ಲ ನೀವು ಆ ಜಾಗದಲ್ಲಿ ನನ್ನ ಪೂರ್ವ ಜನ್ಮದಲ್ಲಿದ್ದಂಥದ್ದು ಅಥವಾ ಕೃಷ್ಣ ಅನ್ನೋ ಲೆಕ್ಕವನ್ನೇ ತಗೊಳ್ಬೇಕು. ಬಹುಶಃ ನಾನು ಎಲ್ಲೋ ಕಾರ್ಯಕ್ರಮದಲ್ಲಿ ಪ್ರವಚನದಲ್ಲಿ ಹೇಳಿದಾಗ ನನ್ನ ಗುರುಗಳು ಹೇಳ್ತಿದ್ರು ಅಂದ್ರೆ ಅರ್ಥ ಅವರೇನು ಅಂದ್ಕೊಳ್ತಾರೆ, ಓ ನಾನು ಇಲ್ಲೆಲ್ಲೋ ಓದು ಬಂದಿರು ವಿಷಯ ಅದಲ್ಲ. ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಬಗ್ಗೆ ನನಗದು ಜಿಗುಪ್ಸೆ ಇಲ್ಲ ಅಥವಾ ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲ. ನಾನು ಕಳೆದ 8-6 ವರ್ಷಗಳ ಹಿಂದೆ ಇದು ಯಾವುದರ ಸಂಪರ್ಕವೂ ನನಗಿರಲಿಲ್ಲ. ತೀರಾ ಹಾಗೆ ನೋಡಿದ್ರೆ ನಾನೊಂದು ಸಂತೆಯಲ್ಲಿ ಒಂದು ಬಟ್ಟೆಯ ವಿಚಾರದಲ್ಲಿ ಕದ್ದು ಸಿಗಾಕೊಂಡಿದ್ದಂಥವನು. ಬಟ್ ಒಂದು ಹಂತದಲ್ಲಿ ತೀರಾ ದೊಡ್ಡ ಪೆಟ್ಟು ತಿಂದೆ. ಅಲ್ಲಿಂದ ನನ್ನ ಬದುಕೆ ಅಥವಾ ಅಂದರೆ ಕೃಷ್ಣನನ್ನು ಆಶ್ರಯಿಸುವ ಬುದ್ಧಿಯೇ ನನಗೆ ಅಲ್ಲಿವರೆಗೂ ಇರಲಿಲ್ಲ. ಸಮಾಧಾನವಾಗಿದ್ದೆ, ಓದ್ತಾ ಇದ್ದೆ ನಿಜ, ಬಟ್ ಇದೇನೋ ಆಗುತ್ತೆ ಅಥವಾ ಇಂಥದ್ದೇನೋ ಮಾತನಾಡ್ತೀನಿ ಅಥವಾ ಎಲ್ಲವನ್ನು ತ್ಯಜಿಸುವ ಬುದ್ಧಿ, ಇಲ್ಲಪ್ಪ ನನಗೇನೋ ಬೇಡ ಅನ್ನೋ ಬುದ್ಧಿ ಬರುತ್ತೆ, ಇಲ್ಲ ಅದೆಲ್ಲ ಮಧ್ಯ ಆದದ್ದು. ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದೀನಿ, ನನಗೆ ಈ ಜನ್ಮದಲ್ಲಿ ಯಾವ ಗುರು ಕೂಡ ಇಲ್ಲ. ಅಂದರೆ ನಮಗೆ ಆ ಪಾಠ ಆಗಲಿಲ್ಲ ಅಥವಾ ನಾವು ಆ ಕುಟುಂಬದಲ್ಲಿ ಹುಟ್ಟಿದ್ದಲ್ಲ. ನಾವೊಂದು ಕೃಷಿ ನಾವು ಬಡವರು ಅಥವಾ ಅಂಥ ಗುಡಿಸಲ ಕುಟುಂಬದಲ್ಲಿ ಹುಟ್ಟಿದವರು. ನಾವು ನೋಡಿ ಎಂಥ ಅಂಗುಲಿಮಾಲನನ್ನು ಒಂದು ಕಾಲದಲ್ಲಿ ಕಳ್ಳ ಕೊಲೆಗಾರನಾಗಿದ್ದನನ್ನು ಬದಲಾಯಿಸಿದ ಬುದ್ಧ ಭಗವಾನರ ಹಾಗೆ ನನ್ನ ಬದುಕಲ್ಲೂ ಕೃಷ್ಣನ ದರ್ಶನ ಅಥವಾ ಕೃಷ್ಣನ ಅಥವಾ ಯಾವುದೋ ಸನ್ಯಾಸಿಯ ರೂಪದಲ್ಲಿ ಬಂದದ್ದು ನನಗೆ ಒಂದು ಅನುಭವ ಆದ ಮೇಲೆ ಅಲ್ಲಿಂದ
ನಾನಲ್ಲದ, ಅಲ್ಲಿವರೆಗೂ ನಾನಿಲ್ಲದ ಒಂದು ವ್ಯಕ್ತಿತ್ವ ನನ್ನ ಬದುಕನ್ನು ಆವರಿಸ್ತು. ಇಲ್ಲಿವರೆಗೂ ಯಾರು ಓದಿಲ್ಲ, ನಾನು ಯಾವತ್ತೂ ಅಧ್ಯಯನ ಮಾಡಿಲ್ಲ, ಬಟ್ ಕೇಳಿದ್ರೆ ಹೇಳೋ ಶಕ್ತಿ ಭಗವಂತ ಕೊಟ್ಟ. ಅಂದರೆ ನೀವು ಪೂರ್ವದಲ್ಲಿ ಅಂಥದ್ದೇನು ಇಲ್ಲದೆ ಹೋದರೆ ನಿಮಗೆ ಅದಾಗಲಿಕ್ಕಿಲ್ಲ. ಅಂದರೆ ಆ ಗುರುವಿಗೋಸ್ಕರ ಕಾಯಬೇಡಿ, ನೀವೇ ಸ್ವಂತ ಅಧ್ಯಯನ ಮಾಡಿ, ನೀವೇ ಸ್ವಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಯಾರಿಗೆ ಗೊತ್ತು ಎಲ್ಲೋ ಒಂದು ಕಡೆ ಆ ಪ್ರಯತ್ನ ಯಾವ ಮಟ್ಟಿಗೆ ಇರಬೇಕು ಅಂದರೆ, ನಿಮ್ಮ ಪೂರ್ವದಲ್ಲಿ ನೀವೇನಿದ್ರೂ ಅದು ಅದ್ಭುತವಾಗಿ ಹೊರಗಡೆ ಬರೋ, ಅಥವಾ ಅದು ನಿಮಗೆ ನಿಧಾನವಾಗಿ ನೆನಪಿಗೆ ಬರಲಿಕ್ಕೆ ಶುರುವಾಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ನೀವು ಇಲ್ಲಿಗೆ ಸುಮ್ಮನೆ ಬಂದಿಲ್ಲ, ಹಿಂದೆ ಅಲ್ಲೇ ಇದ್ರಿ, ಈಗ ಇಲ್ಲಿಗೆ ಬಂದಿದ್ದೀರಿ. ಕೆಲವೊಬ್ಬರು ಅರ್ಧದಲ್ಲೇ ಹೋಗ್ತಾರೆ, ಕೆಲವೊಬ್ಬರು ಮುಂದುವರಿತಾರೆ. ಅಂದರೆ ನಿಜವಾದ ಸಾರ ಇರತಕ್ಕಂತಹ ಬೀಜ ಮತ್ತು ಜೊಳ್ಳು ಬೀಜ ಯಾವುದ್ಯಾವುದು ಎಲ್ಲೆಲ್ಲಿ ನಿರ್ಗಮಿಸಬೇಕು ಅಲ್ಲಲ್ಲಿ ನಿರ್ಗಮಿಸ್ತಾವೆ. ಬಟ್ ಮನಸ್ಸಲ್ಲಿ ಲೋಕಕ್ಕೆ ದ್ರೋಹವನ್ನು ಬಗೆಯುವ, ಲೋಕವನ್ನು ನಂಬಿಸುವ ಬುದ್ಧಿ, ಅಥವಾ ಲೋಕಕ್ಕೆ ಮೋಸ ಮಾಡುವ, ಹಣವನ್ನು ಸಂಪಾದಿಸುವ ಬುದ್ಧಿ, ಇದೊಂದು ಬಿಟ್ಟುಬಿಟ್ಟು ನೀವು ಲೋಕಕ್ಕೇನೇ ಒಳ್ಳೇದು ಮಾಡಲಿಕ್ಕೆ ಹೋಗಿ, ಜಗತ್ತು ನಿಮ್ಮನ್ನು ನಾಟಕ ಅನ್ಲಿ, ಆದರೆ ಲೋಕಕ್ಕೆ ಮೋಸ ಮಾಡುವ ಅಥವಾ ನಾನಲ್ಲದ್ದನ್ನು ಹೊರಗೆ ತೋರಿಸಿಕೊಂಡು ನಂಬಿಸುವ ಈ ಬುದ್ಧಿಯನ್ನು ಬಿಟ್ಟು ನೀವು ಧರ್ಮವ ದಾರಿಯಲ್ಲಿ ನಡೆಯಿರಿ, ಜನ ಏನಾದರೂ ಅನ್ಲಿ. ನೀವು ಪೂರ್ವದಲ್ಲೂ ಇದ್ರಿ, ಈಗಲೂ ಇದ್ದೀರ, ಮುಂದೆಯೂ ಇರ್ತೀರ, ಈ ಪ್ರಯಾಣದಲ್ಲೇ ಇರ್ತೀರ. ಹಾಗಾಗಿ ನಾನು ನಿಮಗೆ ಹೇಳೋದು, ಯಾವುದೂ ಕೂಡ ಬೆಳಗ್ಗಿನ 5 ಗಂಟೆಗೆ ಎದ್ದು ಕೂತ್ಕೊಳ್ಳೋದಕ್ಕೆ ನಿಮ್ಮನ್ನು ಪ್ರೇರೇಪಿಸ್ತಿರೋದು ಯಾವುದು, ಮತ್ತು ಜಗತ್ತಲ್ಲಿ ಇತರರೆಲ್ಲ ಹಾಗೆ ಇದ್ದಾರೆ ಅಥವಾ ಬಹುತೇಕರು ಹಾಗೆ ಇದ್ದಾರೆ, ಯಾವ ಶಕ್ತಿ ನಿಮ್ಮನ್ನು ಎದ್ದು ಬಂದು ಇಲ್ಲಿ ಕೂತ್ಕೊಳ್ಳೋ ಥರ ಮಾಡ್ತಿದೆ? ಹಾಗಾಗಿ ನಮ್ಮ ಜೀವನದಲ್ಲಿ ಸ್ವ ಅಧ್ಯಯನ, ಅಧ್ಯಯನ ಅಂದರೆ ಪುಸ್ತಕ ಓದುವುದು ಅಂತಲ್ಲ, ಬದುಕನ್ನು ಅಧ್ಯಯನ ಮಾಡಬೇಕು. ಪುಸ್ತಕದ ಜ್ಞಾನಕ್ಕೆ ಜೋತು ಬೀಳಬೇಡಿ, ನಾನು ನಿಮಗೆ ಹೇಳ್ತೀನಿ, ಬದುಕನ್ನು ಓದಿ, ಬದುಕನ್ನು ಓದಿ. ಒಂದು ಕಡೆ ಕೂತ್ಕೊಳ್ಳಿ, ಒಂದು ಚಿಂತನೆಯನ್ನು ತಗೊಳ್ಳಿ, ಸರಿ ಪುನರ್ಜನ್ಮ ಅಥವಾ ಸಾವಿನ ನಂತರ ನಿಮಗೇನು ಗೊತ್ತಿಲ್ಲದೆ ಇರಬಹುದು, ಒಂದು ಕಡೆ ಸುಮ್ಮನೆ ಕೂತು ಯೋಚನೆ ಮಾಡಿ, ನಿಮಗೆ ಹೊಸ ಹೊಸ ವಿಚಾರಗಳು ಹೊಳಿತಾವೆ. ನಾನು ನಿಮಗೆ ಹೇಳುವುದಿಷ್ಟೇ, ನನ್ನ ಬದುಕಿನ ಈ ಮಾತುಕತೆಯಲ್ಲಿ ಅಥವಾ ಈ ಕೂತು ಪ್ರವಚನದಲ್ಲಿ ಕೇವಲ ಒಂದು 40% ನಾನು ಓದಿರೋದನ್ನು ಬಳಸ್ಕೊಳ್ತೀನಿ, ಇನ್ನು 60% ನನ್ನ ಸ್ವಂತ ಬುದ್ಧಿಯನ್ನು ಬಳಸ್ತೀನಿ. ಸ್ವಂತ ಬುದ್ಧಿ ಬೇಕು ಅಲ್ವಾ? ಹಾಗಾಗಿ ಕೃಷ್ಣ ಹೇಳ್ತಿರುವುದು, ಸ್ವ ಅಧ್ಯಾಯದ ಯಜ್ಞ ಇದೆಯಲ್ಲಪ್ಪ, ಇದು ನನಗೆ ಅತ್ಯಂತ ಪ್ರಿಯವಾದದ್ದು. ಈ ಕಾಲದಲ್ಲಿ ಗುರುಗಳು ಸಿಗಲಿ ಆಮೇಲೆ ಓದ್ತೀನಿ ಅಂದರೆ ಆಗಲ್ಲ. ನೀನು ಓದ್ತಾ ಇರು, ಗುರುಗಳನ್ನು ದೇವರೇ ಆಮೇಲೆ ಕಳಿಸ್ತಾನೆ. ನಿನ್ನ ಹಸಿವು ಎಷ್ಟಿದೆ ಅಂಥ ಗುರುಗಳನ್ನೇ ಕಳಿಸ್ತಾನೆ. ಮೊದಲು ನೀನು ಶುರು ಮಾಡು, ಭಗವಂತ ಆಮೇಲೆ ಗುರುಗಳನ್ನು ಕಳಿಸಿಕೊಡ್ತಾನೆ. ಸಮಯವನ್ನು ವ್ಯರ್ಥ ಮಾಡಬೇಡ. ಎಷ್ಟು ಬುದ್ಧಿ ಕೊಟ್ಟಿದ್ದಾನೋ ಅಷ್ಟು ಬಳಸಿಕೊಂಡು ಸ್ವಾಧ್ಯಯನ ಮಾಡು. ಎಲ್ಲ ಸ್ವಾಧ್ಯಾಯ ನಮ್ಮ ಜ್ಞಾನದ ಬೆಳವಣಿಗೆಗೆ ಪೋಷಕವಾದದ್ದು. ನಾವು ತಿಳಿಯುವುದು, ತಿಳಿದದ್ದನ್ನು ಇನ್ನೊಬ್ಬರಿಗೆ ಹಂಚುವುದು ಭಗವಂತನಿಗೆ ಪ್ರಿಯ. ನೋಡಿ, ತಿಳಿಯೋದಷ್ಟೇ ಅಲ್ಲ, ತಿಳಿದದ್ದನ್ನು ಒಬ್ಬರಿಗೆ ಹಂಚೋದು ಮಾತ್ರ ಭಗವಂತನಿಗೆ ಪ್ರಿಯವಾದದ್ದು. ಇದು ನನಗೆ ಆರಂಭದಲ್ಲೇ ಗೊತ್ತಾದಂಥ ಸಂಗತಿ. ತಿಳಿದುಕೊಂಡ್ರೆ ಮಾತ್ರ ಜ್ಞಾನಿಯಾದರೆ ಸಾಲದು, ಜ್ಞಾನವನ್ನು ಪ್ರಸಾರ ಮಾಡಿದಾಗ ಭಗವಂತನಿಗೆ ಪ್ರಿಯವಾಗ್ತೀಯ. ಇನ್ನೊಬ್ಬರಿಗೆ ಹಂಚುವುದರಿಂದ ಹೆಚ್ಚಾಗುವ ಏಕಮೇವ ಸಂಪತ್ತು ಅಂದರೆ ಅದು ಜ್ಞಾನ. ಜ್ಞಾನಯಜ್ಞ ಮಾಡಬೇಕಾದರೆ ನಾವು ಯತಿಗಳಾಗಬೇಕು, ಅಂದರೆ ಒಂಥರ ಸನ್ಯಾಸಿಗಳ ಥರ, ಸಂತರ ಥರ ಇರಬೇಕು. ಇಲ್ಲಿ ಯತಿ ಎಂದರೆ ಸನ್ಯಾಸಿ ಅಲ್ಲ, ಯತಿ ಎಂದರೆ ನಿರಂತರ ಪ್ರಯತ್ನಶೀಲ ಅಂತ. ನೀವು ಜ್ಞಾನವನ್ನು ಪಡೆದುಕೊಳ್ಳುವ ಕಡೆ ನಿರಂತರ ಪ್ರಯತ್ನ ಮಾಡ್ತೀರಲ್ಲ, ಅದು ಯತಿ ಅಂತ. ಸಾಧನೆ ಜೊತೆಗೆ ಹರಿತವಾದ ವ್ರತ ಕೂಡ ಅಗತ್ಯ. ಅಂದರೆ ನೀವು ಡಾಕ್ಟರ್ ಹೇಳಿದ್ದಾರೆ ಪಥ್ಯ ಮಾಡಬೇಕಪ್ಪ, ಅದೊಂದು ತಿನ್ನಂಗಿಲ್ಲ ಇದೊಂದು ತಿನ್ನಂಗಿಲ್ಲ, ಅಂದರೆ ಕಾಯಿಲೆನೂ ವಾಸಿ ಆಗಬೇಕು, ಆದರೆ ನಾನು ಪಥ್ಯ ಮಾಡಲ್ಲ ಅಂದರೆ ಆಗಲ್ಲ. ಈ ಜ್ಞಾನವನ್ನು ಸಂಪಾದನೆ ಮಾಡೋ ದಾರಿಯಲ್ಲಿ ಪಥ್ಯವು ಕೂಡ ಅಷ್ಟೇ ಮುಖ್ಯ. ಅದರದೇ ಆದ ರೀತಿ ನೀತಿಗಳಿರ್ತವೆ. ಅದರಲ್ಲಿ ಬಹಳ ಮುಖ್ಯವಾದದ್ದು, ಕೆಟ್ಟವರು ಸವಾಸ ಮಾಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಮತ್ತು ಕೆಟ್ಟದ್ದು ನಿನ್ನ ಆಲೋಚನೆಗೆ ಬಂದರೂ ಅದನ್ನು ಅಲ್ಲೇ ಕೊಂದಾಕಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬಾರ್ದು, ಮತ್ತು ನಿರಂತರ ಓದಬೇಕು, ಅದನ್ನು ಮನನ ಮಾಡಿಕೊಳ್ಬೇಕು, ಅದನ್ನು 4 ಜನಕ್ಕೆ ಹೇಳುವಷ್ಟು ಶಕ್ತಿ ಬೆಳೆಸ್ಕೊಳ್ಬೇಕು, ಪದಜ್ಞಾನವನ್ನು, ಅಕ್ಷರ ಜ್ಞಾನವನ್ನು ಅಥವಾ ಪದಗಳ ಪರಿಚಯವನ್ನು ಹೆಚ್ಚು ಮಾಡಿಕೊಳ್ಬೇಕು, ಏನಾದರೂ ಹೇಳು, ತಿಳಿದು ಹೇಳು ಅನ್ನುವ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಹೀಗೆ ಪ್ರಾಮಾಣಿಕವಾದ ಬದುಕು ಸ್ವ ಅಧ್ಯಯನ ಮಾಡಿದಾಗ ಈ ವ್ರತ ಅನ್ನೋದು ಬಹಳ ಮುಖ್ಯ, ಆ ಶಿಸ್ತು, ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ.
ಇದಿಲ್ಲದೆ ಮಾಡುವ ಯಾವ ಕರ್ಮ ಕೂಡ ಯಜ್ಞ ಆಗುವುದಿಲ್ಲ. ಆಧ್ಯಾತ್ಮದ ದಾರಿಯಲ್ಲಿ ಮುಂದೆ ಸಾಗಲು ಈ ಛಲ, ಈ ನಿರಂತರ ಪ್ರಯತ್ನ, ಕನ್ಸಿಸ್ಟೆನ್ಸಿ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಯಜ್ಞಗಳಲ್ಲಿ ಇಲ್ಲಿ ನಾವು ನಾಲ್ಕು ರೀತಿಯ ಯಜ್ಞವನ್ನು ನೋಡಿದು. ಇನ್ನೊಂದು ಒಂದು ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ.